ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಫಿಲ್ಮ್ ವರ್ಕ್ ಶಾಪ್ ಡೇ ಒನ್. ಹಲೋ, ಸೊ ಲೆಟ್ ಮಿ ವೆಯ್ಟ್, ಸ್ವಲ್ಪ ಆಡಿಯನ್ಸ್ ಬಿಲ್ಡ್ ಆಗಲಿ, ವೆಯ್ಟ್ ಮಾಡೋಣ, ಅಲ್ಲಿರ್ಗೋ ಕಷ್ಟ ಸುಂಕ ಹಂಚ್ಕೊಳ್ಳೋಣ, ಅದಾದಮೇಲೆ ಫಿಲ್ಮ್ ವರ್ಕ್ ಶಾಪ್ನ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಆಡಿಯನ್ಸ್ ಬಿಲ್ಡ್ ಆದಮೇಲೆ ಜಾಸ್ತಿ ಜನ ಇದ್ದ ಮೇಲೆ ಇಟ್ ಬಿ ಗುಡ್. ಸೊ ಅಲ್ಲಿರ್ಗೂ ಕಷ್ಟ ಸುಖ ಹಂಚ್ಕೊಳ್ಳೋಣ. ಆಮೇಲೆ ಯಾಕೆ ಫಿಲ್ಮ್ ವರ್ಕ್ ಶಾಪ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಆ್ಯಂಡ್ ಹೆಂಗೆ ಸಿನಿಮಾ, ಹೆಂಗೆ ಕತೆ ಬರೆಯೋದು, ಹೆಂಗೆ ಸಿನಿಮಾ ಮಾಡೋದು ಅಂತ ಕೂಡ ಹೇಳ್ತೀನಿ. ವೆಲ್, ಇವಾಗ ಆಡಿಯನ್ಸ್ ಬಿಲ್ಡ್ ಆಗ್ತಾಯಿದ್ರೆ ನಮಸ್ಕಾರ ಎಲ್ಲರಿಗೂ, ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಫಿಲ್ಮ್ ವರ್ಕ್ ಶಾಪ್ ಡೇ ಒನ್. ಸೊ ಎಲ್ಲರೂ ಮನೇಲಿ ಸೇಫ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮನೇಲೇ ಇರಿ, ಎಲ್ಲೂ ಹೊರಗಡೆ ಹೋಗಬೇಡಿ. ಸೊ ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ವೆಲ್, ಸಿನಿಮಾ ಮಾಡೋದು ಹೆಂಗೆ ಅಂತ ಎಲ್ರಿಗೂ ಹೇಳ್ಕೊಡೋದಕ್ಕೆ ಮುಂಚೆ ನಾನು ಸಿನಿಮಾ ಮಾಡೋದು ಹೆಂಗೆ ಕಲ್ತ್ಕೊಂಡೆ ಅಂತ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಟ್ ಮೈಟ್ ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ನಂತರ ನಿಮ್ಮ ಥರ ತುಂಬ ಜನ ಇರ್ತಾರೆ. ಸೊ ಏಕೆಂದರೆ ದೇರ್ ಆರ್ ಟೂ ಥಿಂಗ್ಸ್ ವಿಚ್ ಯು ಆಲ್ ಹ್ಯಾವ್ ಟು ನೋ ಅಬೌಟ್ ಮೀ. ಒಂದೇನಪ್ಪ ಅಂದರೆ, ನಾನು ಯಾವ ಫಿಲ್ಮ್ ಸ್ಕೂಲ್ಗೂ ಹೋಗಿ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿಲ್ಲ. ಎರಡನೇದು, ಯಾವ ಡೈರೆಕ್ಟರ್ ಅಂಡರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿಲ್ಲ. ಮತ್ತು ಹೆಂಗೆ ಸಿನಿಮಾ ಮಾಡೋದು ಕಲ್ತ್ಕೊಂಡೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ನಿಮ್ಮ ಕೈಯಲ್ಲಿ. ಸೊ ಅದಕ್ಕೊಂದು ಪುಟ್ಟ ಸ್ಟೋರಿ ಇದೆ, ನಾನು ಸಿನಿಮಾ ಮಾಡೋದು ಹೆಂಗೆ ಕಲ್ತ್ಕೊಂಡೆ, ಇದು ಎರಡೂ ಮಾಡಿದ್ರೆ ಮತ್ತು ಸಿನಿಮಾ ಮಾಡೋದು ಹೆಂಗೆ ಕಲ್ತ್ಕೊಂಡೆ ಅಂತ. ಸೊ ಸಾಕಷ್ಟು ಜನ ನಂತರನೇ ತುಂಬ ಜನ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಅವ್ರಿಗೋಸ್ಕರ ಈ ವರ್ಕ್ ಶಾಪ್. ವೆಲ್, ನನ್ನ ಕೆರಿಯರ್ನ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಎ ಡ್ಯಾನ್ಸ್ ಕೊರಿಯೋಗ್ರಾಫರ್. ಸಾಕಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ಗಳ ಹಿಂದೆ ಸ್ಟೇಜ್ ಶೋಸ್ ಮಾಡ್ತಾ ಇದ್ದೆ. ಎಲ್ಲೋ ಸೈಡಲ್ಲಿ, ಪುಟಾಣಿ ಸೈಡಲ್ಲಿ ಎಲ್ಲೋ ಹಿಂದ್ಗಡೆ ಒಬ್ಬ ಡ್ಯಾನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಕೆರಿಯರ್ನ. ಆಲ್ಮೋಸ್ಟ್ ಒಂದು 12 ವರ್ಷ ಒಬ್ಬ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ರೇಡಿಯೋ ಸೇರಿಕೊಂಡು 5 ವರ್ಷ ರೇಡಿಯೋ ಜಾಕಿ ಆಗಿದ್ದೆ. ಅದಾದಮೇಲೆ ಇವು ಸಾಕಷ್ಟು ಜನ ಆ್ಯಕ್ಟರ್ಗಳು ಇರ್ತಾರಲ್ವಾ, ಎಲ್ಲೋ ಸಿನಿಮಾಗೆ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಸಾಕಷ್ಟು ಜನ ಡೈರೆಕ್ಟರ್ ಹತ್ರ ಫೋಟೋ ತೊಗೊಂಡೋಗಿ ಕೊಡ್ತಾ ಇರ್ತಾರೆ. ಹಾಗೆ ನಾನು ಕೂಡ ನಿಮ್ಮ ಥರನೇ ಫೋಟೋ ಹಿಡ್ಕೊಂಡು ಸಾಕಷ್ಟು ಜನ ಡೈರೆಕ್ಟರ್ಗಳ ಹತ್ರ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಹಿಂದಿನ ಮುಂದೆ ಅಲಿತಾ ಇದ್ದೆ. ಸಾಕಷ್ಟು ಟಾರ್ಚರ್ ಕೊಡ್ತಾ ಇದ್ದೆ ತುಂಬ ಜನ ಡೈರೆಕ್ಟರ್ಗಳಿಗೆ, ಚಾನ್ಸ್ ಕೊಡಿ ಸರ್ ಪ್ಲೀಸ್ ಒಂದೇ ಒಂದು ಚಾನ್ಸ್ ಅಂತ. ಬಟ್ ಅವಾಗ ಒಂದು ಥಾಟ್ ಬಂತು, ಏನು ಅಂದರೆ ಫೋಟೋ ನೋಡಿ ಒಬ್ಬ ಡೈರೆಕ್ಟ್ರು ಹೆಂಗೆ ಹೇಳೋದು ಸಾಧ್ಯ, ಇವ್ನ ಕೆಲ ಆ್ಯಕ್ಟ್ ಚೆನ್ನಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಸೊ ಅವಾಗ ಒಂದು ಐಡಿಯಾ ಬಂದಿದ್ದು ಏನಪ್ಪ ಅಂದರೆ, ನಾವು ಯಾಕೊಂದು ಶಾರ್ಟ್ ಫಿಲಮ್ ಮಾಡಬಾರ್ದು, ಆ ಶಾರ್ಟ್ ಫಿಲಮ್ನ ಇಟ್ಕೊಂಡು ಹೋಗಿ ಕೊಟ್ಟರೆ ಅವಾಗ ಆ ಶಾರ್ಟ್ ಫಿಲಮ್ನ ನೋಡಿ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ, ಓಕೆ ಇವ್ನ ಕೆಲ ಆ್ಯಕ್ಟ್ ಮಾಡೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ. ಸೊ ಅವಾಗ ಹುಟ್ಟಿದ ಥಾಟೇ ಸಿಂಪ್ಲಿ ಕೈಲಾಸ, ಒಂದು ಶಾರ್ಟ್ ಫಿಲ್ಮ್. ವೆಲ್, ಆ ಟೈಮಲ್ಲಿ ನಾನು ಅಭಿನಯ ತರಂಗ ಅನ್ನೋ ಒಂದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಲಿತಾ ಇದ್ದೆ. ಸಾಕಷ್ಟು ಜನ ವಾಣ್ಟ್ ಬಿ ಆ್ಯಕ್ಟರ್ಸ್, ಎಲ್ಲಿ ಯಾವ ಆ್ಯಕ್ಟಿಂಗ್ ಸ್ಕೂಲಿಗೆ ಸೇರ್ಕೊಳ್ಬೇಕು, ಎಲ್ಲ ಆ್ಯಕ್ಟಿಂಗ್ ಕಲ್ತ್ಕೊಳ್ಬೇಕು ಅಂತ ತುಂಬ ಜನ ನಾನು ಆನ್ಲೈನಲ್ಲಿ ಕೇಳ್ತಾ ಇರ್ತಾರೆ. ಸೊ ಅವ್ರು ಎಲ್ಲರಿಗೂ ಒಂದು ಪುಟ್ಟ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಅಭಿನಯ ತರಂಗ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟಿಂಗ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್. ಸಾಕಷ್ಟು ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಫ್ರಮ್ ಪ್ರಕಾಶ್ ರಾಜ್ ಟು ಧ್ರುವ ಸರ್ಜಾ ಎಲ್ಲರೂ ಅದೇ ಆ್ಯಕ್ಟಿಂಗ್ ಕ್ಲಾಸಿಂದ ಆ್ಯಕ್ಟಿಂಗ್ ಸ್ಕೂಲಿಂದಾನೆ ಹೊರಗಡೆ ಬಂದಿರೋದು. ಸೊ ನೀವು ಕೂಡ ಹೋಗಿ ಅಭಿನಯ ತರಂಗಕ್ಕೆ ಸೇರ್ಕೊಳ್ಬೋದು. ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಸೇರ್ಕೊಳ್ಳಿ ಅಭಿನಯ ತರಂಗಲ್ಲಿ. ಅಭಿನಯ ತರಂಗದಲ್ಲಿ ನಾನು ಆ್ಯಕ್ಟಿಂಗ್ ಕಲಿತಾ ಇದ್ದೆ. ಆ ಟೈಮಲ್ಲಿ ಎಸ್ ಮೂರ್ತಿಯವರು ಒಂದು ನಾಟಕ ಬರ್ತಿದ್ರು, ಟಿಪಿಕಲ್ ಆರತಿ ಅಂತ. ಸೊ ಆ ನಾಟಕನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸಡನ್ ಆಗಿ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಇದನ್ನ ಯಾಕೆ ನಾವು ಶಾರ್ಟ್ ಫಿಲಮ್ ಮಾಡಬಾರ್ದು ಅಂತ. ಸೊ ಅಲ್ಲಿ ಹುಟ್ಟುಕೊಂಡಿದ್ದೆ ಸಿಂಪ್ಲಿ ಕೈಲಾಸಂ ಅನ್ನೋ ಒಂದು ಶಾರ್ಟ್ ಫಿಲಮ್. ಈ ಶಾರ್ಟ್ ಫಿಲಮ್ ಏನಕ್ಕೆ ಅಷ್ಟೊಂದು ಸ್ಪೆಷಲ್ ಅಂದರೆ, ಈ ಸಿನಿಮಾನ ಅಂದರೆ ಈ ಶಾರ್ಟ್ ಫಿಲಮ್ನ ಸಾಕಷ್ಟು ಫಿಲ್ಮ್ ಸ್ಕೂಲ್ಸಲ್ಲಿ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಳ್ಕೊಡ್ತಾರೆ ಅಡ್ಯಾಪ್ಟಿವ್ ಸ್ಕ್ರೀನ್ ಪ್ಲೇ ಹೇಗೆ ಮಾಡೋದು. ಏಕೆಂದರೆ ಒಂದು ನಾಟಕದಿಂದ ಅಡ್ಯಾಪ್ಟ್ ಮಾಡಿರುವಂಥ ಸ್ಕ್ರೀನ್ ಪ್ಲೇ ಒಂದು ಈ ಶಾರ್ಟ್ ಫಿಲಮ್. ಸೊ ಸಾಕಷ್ಟು ಫಿಲ್ಮ್ ಸ್ಕೂಲ್ಸಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಳ್ಕೊಡ್ತಾರೆ. ಆ್ಯಂಡ್ ಹಾಗೆ ಈ ಶಾರ್ಟ್ ಫಿಲಮ್ ಹ್ಯೂಸ್ಟನ್ ಫಿಲ್ಮ್ ಫೆಸ್ಟಿವಲ್ಲಿ ಪ್ಲಾಟಿನಮ್ ರೆಮಿ ಅವಾರ್ಡ್ ಕೂಡ ಗೆಲ್ತು. ಆ್ಯಂಡ್ ಇದನ್ನು ನೋಡೆ ಉಪೇಂದ್ರ ಅವರು ನನಗೆ ಆಪರ್ಚುನಿಟಿ ಕೂಡ ಕೊಟ್ಟಿದ್ದು ಡೈರೆಕ್ಟ್ ಮಾಡಲಿಕ್ಕೆ. ಸೊ ಈ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನನಗೂ ನಿಮ್ಮ ಥರ ಏನು ಗೊತ್ತಿರಲಿಲ್ಲ. ಕ್ಯಾಮ್ರಾ ಅಂದರೆ ಏನು, ಲೆನ್ಸ್ ಅಂದರೆ ಏನು, ಹೆಂಗೆ ಶೂಟ್ ಮಾಡೋದು, ಹೆಂಗೆ ಬ್ಲಾಕ್ ಮಾಡೋದು, ಆ್ಯಕ್ಟರ್ ಹತ್ರ ಹೆಂಗೆ ಆ್ಯಕ್ಟಿಂಗ್ ಕಲ್ಸ್ಕೊಡೋದು, ದೇವಳೆ ಏನು ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಬಟ್ ಒಂದು ಪ್ಲ್ಯಾನ್ ಮಾಡಿದ್ವಿ, ತುಂಬ ಎಕ್ಸ್ಟೆನ್ಸಿವ್ ಪ್ಲ್ಯಾನ್. ಬಟ್ ನಾನು ಹೆಂಗೆ ಸಿನಿಮಾ ಮಾಡೋದು ಹೆಂಗೆ ಕಲ್ತ್ಕೊಂಡೆ, ಆ ಶಾರ್ಟ್ ಫಿಲಮ್ ಏನಕ್ಕೆ ಅಷ್ಟೊಂದು ಸ್ಪೆಷಲ್ ಅಂದರೆ, ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಸೀನಲ್ಲೂ ವಿಜುವಲ್ ಎಫೆಕ್ಟ್ಸ್ ಇದೆ. ಎಸ್, ನೀವು ಹೋಗಿ ನೋಡ್ಬೋದು ಯೂಟ್ಯೂಬಲ್ಲಿ ಸಿಂಪ್ಲಿ ಕಲರ್ಸಮ್ ಅಂತ, ಟಿ ಪಿ ಕಲರ್ಸಮ್ ಅವ್ರ ಬಗ್ಗೆ ಒಂದು ಶಾರ್ಟ್ ಫಿಲಮ್. ಸೊ ಅದರಲ್ಲಿ ಎಲ್ಲ ಪ್ರತಿ ಒಂದು ಸೀನಲ್ಲೂ ವಿಜುವಲ್ ಎಫೆಕ್ಟ್ಸ್ ಅನ್ನೋದಿದೆ. ಸಿನಿಮಾ ಮಾಡೋದು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ, ಅದ್ರ ಮಧ್ಯೆ ವಿಜುವಲ್ ಎಫೆಕ್ಟ್ಸ್ ಬೇರೆ ಎಕ್ಸ್ಟ್ರಾ ಸೇರ್ಕೊಂಡಿತ್ತು ನಮಗೆ. ಸೊ ವಿಜುವಲ್ ಎಫೆಕ್ಟ್ಸ್ ಕೂಡ ಇದೆ. ಬಟ್ ಇದೆಲ್ಲ ನಾನು ಎಲ್ಲಿ ಕಲ್ತ್ಕೊಂಡೆ, ನನ್ನ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಟೀಚರ್
ಅಂದರೆ ನನ್ನ ಮೊದಲನೇ ಗುರು ಅನ್ನೋದೇ ಗೂಗಲ್ ಮತ್ತು ಯೂಟ್ಯೂಬ್. ನನ್ನ ಗುರುಗಳು ಗೂಗಲ್ ಮತ್ತು ಯೂಟ್ಯೂಬ್ ನೋಡಿಕೊಂಡು ನಾನು ಸಿನಿಮಾ ಮಾಡೋದು ಹೆಂಗೆ ಅಂತ ಮೊಟ್ಟ ಮೊದಲದಾಗ ಕಲಿತಿದ್ದು. ಸಾಕಷ್ಟು ಟ್ಯುಟೋರಿಯಲ್ಸ್ನ ನೋಡಿ ಓದಿ, ಯೂಟ್ಯೂಬಲ್ಲಿ ಸಾಕಷ್ಟು ಫಿಲ್ಮ್ ಮೇಕಿಂಗ್ ಟ್ಯುಟೋರಿಯಲ್ಸು, ಗೂಗಲಲ್ಲಿ ಸಾಕಷ್ಟು ಫಿಲ್ಮ್ ಮೇಕಿಂಗ್ ಟ್ಯುಟೋರಿಯಲ್ಸ್ ಇದೆ. ಸೊ ಅದನ್ನೆಲ್ಲ ನೋಡೇ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿದ್ದು. ನಾನು ಯಾಕೆ ಈ ಕತೆನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ಜೊತೆ ನಂತರ ತುಂಬ ಜನ ಇದ್ದೀರಾ, ಹೆಂಗೆ ಎಲ್ಲಿ ಸಿನಿಮಾ ಮಾಡೋದು, ಎಲ್ಲಿ ಕಲ್ತ್ಕೊಳ್ಳೋದು, ಯಾರ ಹತ್ರ ಹೋಗಿ ಸೇರಿಕೊಂಡು ಸಿನಿಮಾ ಮಾಡೋದು ಕಲ್ತ್ಕೊಳ್ತೀವಿ ಅಂತ. ನಿಮ್ಗೆ ಹಸಿವು ಅನ್ನೋದಿತ್ತು ಅಂದರೆ 100% ನಿಮಗೆ ಗೂಗಲ್ಗಿಂತ ದೊಡ್ಡ ಟೀಚರ್ ಇನ್ ಯಾರೂ ಇಲ್ಲ. ನೀವು ಹುಡುಕಿ 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 ಏನು ಬೇಕು ಹುಡುಕಿ 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 ಕಲ್ತ್ಕೊಳ್ತೀವಿ. ಸೊ ಸಿಂಪ್ಲಿ ಕಲೋಸಮ್ನ ಅದಾದ್ಮೇಲೆ ಅದಾದ್ಮೇಲೆ ಮುಂದಿನ ಕತೆ ಏನಪ್ಪ ಅಂದರೆ, ಸಿಂಪ್ಲಿ ಕಲೋಸಮ್ನ ಉಪೇಂದ್ರ ಅವ್ರು ನೋಡಿದ್ರು. ಅದು ಆ್ಯಕ್ಚುಲಿ ಉಪೇಂದ್ರ ಅವ್ರಿಗೆ ಏನಕ್ಕೆ ಕೊಟ್ಟಿದ್ದು ಅಂದರೆ, ಅವ್ರು ನೆಕ್ಸ್ಟ್ ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ನನಗೊಂದು ಅವಕಾಶ ಇದ್ದರೆ, ಆ್ಯಕ್ಟ್ ಮಾಡೋ ಅವಕಾಶ ಇದ್ದರೆ ಕೊಡಿ ಅಂತ ಉಪೇಂದ್ರ ಊರಿಗೆ ಹೋಗಿ ಕೊಟ್ಟೆ. ಬಟ್ ಅವರು ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ, ಇಲ್ಲ ನೀವು ಆ್ಯಕ್ಟ್ಗಿಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡ್ತಿದ್ರೆ, ಯು ಹ್ಯಾವ್ ಟು ಬಿ ಅ ಡೈರೆಕ್ಟರ್ ಅಂತ ಒಂದು ಆಪರ್ಚುನಿಟಿ ಕೊಟ್ಟು ದೆನ್ ವಿ ಡಿಡ್ ಟು ಬಿ ವಾಲಾ ಟುಗೆದರ್. ಸೊ ದಿಸ್ ವಾಸ್ ದಿ ಸ್ಮಾಲ್ ಸ್ಟೋರಿ ಹೌ ಐ ಲರ್ನ್ ಅಬೌಟ್ ಫಿಲ್ಮ್ ಮೇಕಿಂಗ್. ಸೊ ಅದಾದಮೇಲೆ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ, ಗೂಗಲ್ ನೋಡಿ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ ಸಿನಿಮಾ ಮಾಡೋದು ಹೆಂಗೆ ಅಂತ, ಯೂಟ್ಯೂಬ್ ನೋಡಿ ಸಾಕಷ್ಟು ವಿಷಯಗಳನ್ನ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿದ್ದೀನಿ. ಅದಾದಮೇಲೆ ಟೋಪಿ ವಾಲ ಮಾಡಬೇಕಾದ್ರೆ ಉಪೇಂದ್ರ ಅವ್ರು ಅಫ್ಕೋರ್ಸ್ ಇರಬೇಕಾದ್ರೆ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಅದಾದಮೇಲೆ ಶ್ರೀನಿವಾಸ ಕಲ್ಯಾಣ, ಅದಾದಮೇಲೆ ಬೀರ್ಬಲ್, ಈಗ ಓಲ್ಡ್ ಮಾಂಕ್, ಈ ಜರ್ನಿಯಲ್ಲಿ ತುಂಬ ವಿಷಯಗಳನ್ನ ಸಿನಿಮಾ ಹೇಗೆ ಮಾಡಬೇಕು ಅನ್ನೋ ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ, ಕಲಿತಾನೆ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಸಿನಿಮಾ ಮಾಡೋ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನಿಮಗೆ ಸಿನಿಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ನಾನು ಮೊದಲೇ ಫಸ್ಟಲ್ಲೇ ಹೇಳ್ದಂಗೆ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ನಾನು ಯಾವ ಫಿಲ್ಮ್ ಸ್ಕೂಲ್ಗೂ ಹೋಗಿ ಸಿನಿಮಾ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿಲ್ಲ. ಎರಡನೇದು, ಯಾವ ಡೈರೆಕ್ಟರ್ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿಲ್ಲ. ಉಪೇಂದ್ರ ಅಂತ ಅತ್ಯದ್ಭುತ ಡೈರೆಕ್ಟರ್ನ ಡೈರೆಕ್ಟರ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿದಂಥ ಯಂಗೆಸ್ಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ವೆಲ್ ಓಕೆ, ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಮೊದಲನೇದಾಗಿ ಸಿನಿಮಾಗೆ ಫೌಂಡೇಶನ್ ಅಂತ ನಾವು ಏನು ಕರಿತೀವಿ ಅದರಿಂದ ಶುರು ಮಾಡೋಣ. ಅಂದರೆ ಕತೆ, ಸ್ಟೋರಿ. ಸ್ಟೋರಿ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದಿ ಫೌಂಡೇಶನ್ ಫಾರ್ ಎವ್ರಿ ಸಿನಿಮಾ. ಸೊ ಕತೆ ಬರೆಯೋದು ಹೆಂಗೆ, ಸಿನಿಮಾ ಕತೆ ಹೆಂಗೆ ಬರೆಯೋದು ಅನ್ನೋದನ್ನ ಶುರು ಮಾಡೋಣ. ಯಾಕೆ ಫೌಂಡೇಶನ್ ಅಂತ ಹೇಳ್ತೀನಿ ಅಂದರೆ, ಕತೆ ಇಲ್ಲ ಅಂದರೆ ಸಿನಿಮಾ ಇಲ್ಲ. ಕತೆ ಇದ್ದರೆ ಮಾತ್ರ ಅದೊಂದು ಸಿನಿಮಾ ಆಗೋದು, ಅದಕ್ಕೊಂದು ಶೇಪ್ ಎಲ್ಲ ಸಿಗೋದು. ಸೊ ಕತೆ ಇದ್ದರೆ ಮಾತ್ರ ಅದೆಲ್ಲ ಸಿಗೋದು. ಸೊ ಕತೆ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕತೆ ಬರೆಯೋದು ಹೆಂಗೆ ಸಿನಿಮಾಗೆ, ಎಲ್ಲ ಹತ್ರನೂ ಒಂದು ಕತೆ ಇರುತ್ತೆ ಅಲ್ವಾ? ನಿಮ್ಮ ಹತ್ರ ಒಂದು ಕತೆ ಇರುತ್ತೆ, ನಿಮ್ಮ ಫ್ರೆಂಡ್ ಹತ್ರ ಹೋಗಿ ಕೇಳಿ ಅವನ ಹತ್ರನೂ ಒಂದು ಕತೆ ಇರುತ್ತೆ, ಅವ್ನ ಫ್ರೆಂಡ್ ಹತ್ರ ಹೋಗಿ ಕೇಳಿ ಅವನ ಹತ್ರನೂ ಒಂದು ಕತೆ ಇರುತ್ತೆ, ಸ್ಟೂಡೆಂಟ್ ಹತ್ರ ಕತೆ ಇರುತ್ತೆ, ಆಟೋ ಡ್ರೈವರ್ ಹತ್ರ ಕತೆ ಇರುತ್ತೆ, ಒಬ್ಬ ಹೋಟೆಲಲ್ಲಿರೋ ವೆಯ್ಟರ್ ಹತ್ರ ಕತೆ ಇರುತ್ತೆ. ಅದಾದಮೇಲೆ ಸಿನಿಮಾದಲ್ಲಿ ಟಿಕೆಟ್ ಹಂಚ್ತಾ ಇರ್ತಲ್ಲ ಅವ್ರ ಹತ್ರ ಕೂಡ ಒಂದು ಕತೆ ಇರುತ್ತೆ. ಪ್ರತಿ ಒಬ್ಬರ ಹತ್ರನೂ ಒಂದು ಕತೆ ಇರುತ್ತೆ. ಈ ಕತೆನ ಸಿನಿಮಾ ರೂಪಕ್ಕೆ ಹೆಂಗೆ ತರೋದು ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್. ಸಾಕಷ್ಟು ಜನ ಎಲ್ಲೂ ಗೊತ್ತಿರೋದಿಲ್ಲ ಸಿನಿಮಾಗೆ ಹೆಂಗೆ ಕತೆ ಬರೆಯೋದು, ಸ್ಕ್ರಿಪ್ಟ್ ಹೆಂಗೆ ಬರೆಯೋದು ಅನ್ನೋದು. ತುಂಬ ಇಟ್ಸ್ ಅ ವೆರಿ ಕ್ಲೋಸ್ಡ್ ಅಟ್ಮಾಸ್ಫಿಯರ್, ಅದು ಯಾವತ್ತೂ ಎಲ್ಲೂ ಹೇಳ್ಕೊಟ್ಟಿಲ್ಲ ಹೆಂಗೆ ಕತೆ ಬರೆಯೋದು ಅಂತ. ಸೊ ಇವತ್ತು ಆ ಫಾರ್ಮ್ಯಾಟ್ನ ಹೇಳ್ಕೊಡ್ತೀನಿ. ಏಕೆಂದರೆ ಸಿನಿಮಾ ಕತೆ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ಬೋದು, ಆದರೆ ಇಮ್ಯಾಜಿನ್ ಹೆಂಗೆ ಮಾಡೋದು ಅಂತ ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಅದು ಒಂದು ಯಾವಾಗಲೂ ತಿಳ್ಕೊಳ್ಳಿ, ಇಮ್ಯಾಜಿನೇಷನ್ ಅನ್ನೋದು ಯಾರ ಕೈಲೂ ಹೆಂಗೆ ಮಾಡೋದು ಅಂತ ಹೇಳ್ಕೊಡೋಕ್ಕಾಗಲ್ಲ. ಇಮ್ಯಾಜಿನ್ ಮಾಡಿರೋದನ್ನ ಹೆಂಗೆ ಸಿನಿಮಾ ರೂಪಕ್ಕೆ ತರ್ಬೋದು ಅಂತ ಮಾತ್ರ ಹೇಳ್ಕೊಡ್ಬೋದು. ಸೊ ನೀವು ಸಾಕಷ್ಟು ಕತೆಗಳನ್ನ ಇಮ್ಯಾಜಿನ್ ಮಾಡಿರ್ಬೋದು, ಬಟ್ ಅದನ್ನ ಹೆಂಗೆ ಕತೆ ಮಾಡೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರ. ಸೊ ಇವತ್ತು ದಿಸ್ ಟುಡೇ ದಿ ಫಸ್ಟ್ ಕ್ಲಾಸ್ ವಿಲ್ ಬಿ ಹೌ ಟು ರೈಟ್ ಎ ಸ್ಟೋರಿ ಫಾರ್ ಫಿಲ್ಮ್. ವೆಲ್, ನೀವು ಒಂದು ಇಮ್ಯಾಜಿನ್ ಮಾಡಿರ್ತೀರ ಯಾವುದೋ ಒಂದು ಕತೆನ, ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇದ್ದ ಅನ್ನೋದು ಒಂದು ಲೈನ್ ಇರ್ಬೋದು. ಇದರ ಒಂದು ಥಾಟ್ನ ಇಮ್ಯಾಜಿನ್ ಮಾಡಿರ್ತೀರ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಂಬ್ ರೂಲ್ ಆಫ್ ಸಿನಿಮಾ ಮೇಕಿಂಗ್ ಇಸ್ ನಿಮ್ಮ ಥಾಟ್ನ, ನಿಮ್ಮ ಕತೆನ. ಯಾಕೆಂದರೆ ಎಲ್ರಿಗೂ ಅನಿಸಿರುತ್ತೆ ನಾನು ಮಾಡಿರೋ ಕತೆನೇ ಅತ್ಯಂತ ದಿ ಬೆಸ್ಟ್ ಕತೆ, ನಾನು ಮಾಡಿರೋ ಥರ ಕತೆ ಇನ್ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ರಿಗೂ ಆ ಫೀಲಿಂಗ್ ಇರುತ್ತೆ, ನನಗೂ ಆ ಫೀಲಿಂಗ್ ಇರುತ್ತೆ, ಪ್ರತಿಯೊಬ್ಬರಿಗೂ ಆ ಫೀಲಿಂಗ್ ಇರಬೇಕು. ಅವಾಗಲೇ ಏನೋ ಒಂದು ಕಡ್ದು ಕಿತಾಕಾಗೋದು. ಸೊ ಹಾಗಾಗಿ ಥಂಬ್ ರೂಲ್ಸ್ ಇಸ್, ನಿಮ್ಮ ಇರೋ ಥಾಟ್ನ ಪೆನ್ನು ಪೇಪರ್ ತೊಗೊಂಡು, ಬರೀರಿ, ಒಂದು ಲೈನಲ್ಲಿ ನಿಮ್ಮ ಕತೆನ ಬರೀರಿ. ಥಂಬ್ ರೂಲ್ಸ್ ಇಸ್, ಇಫ್ ಕ್ಯಾನ್ ರೈಟ್ ಅ ಸ್ಟೋರಿ ಇನ್ ಒನ್ ಲೈನ್, ದ್ಯಾಟ್ ಹ್ಯಾಸ್ ಅ ಗುಡ್ ಪೊಟೆನ್ಷಿಯಲ್ ಟು ಬಿಕಮ್ ಅ ವೆರಿ ಗುಡ್ ಫಿಲ್ಮ್. ಸೊ ಥಂಬ್ ರೂಲ್ ಅದು, ನಿಮ್ಮ ಕತೆನ ಒನ್ ಲೈನಲ್ಲಿ ಹೇಳೋಕ್ಕಾಗತ್ತೆ ಅಂದರೆ ಇಟ್ ಹ್ಯಾಸ್ ಅ ಗುಡ್ ಪೊಟೆನ್ಷಿಯಲ್ ಟು ಬಿಕಮ್ ಅ ವೆರಿ ಗುಡ್ ಫಿಲ್ಮ್. ಸೊ ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಕತೆನ ಹೇಳೋಕ್ಕಾಗಬೇಕು. ಯಾವುದೇ ಸಿನಿಮಾ ತೊಗೊಳ್ಳಿ, ಒಂದು ಲೈನ ಹೇಳೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಬಂದಿರೋ KGF ಅಂತ, ಕೆ
ಕೆಜಿ ಎಫ್ ಒನ್ ಲೈನ್ ಏನು? ರಾಕಿ ಅನ್ನೋ ಒಬ್ಬ ವಾನಬಿ ರೌಡಿ, ಒಬ್ಬ ಡಾನ್ ಗರುಡನ ಸಾಯಿಸೋದಕ್ಕೆ ಸುಪಾರಿ ತಗೊಳ್ತಾನೆ. ಅವನು ಹೆಂಗೆ ಗರುಡನ್ನ ಸಾಯಿಸ್ತಾನೆ ಅನ್ನೋದು ಮಿಕ್ಕಿದ ಕಥೆ. ದಿಸ್ ಇಸ್ ದಿ ಒನ್ ಲೈನ್ ಸ್ಟೋರಿ ಆಫ್ KGF. ಅದನ್ನವರು ಅತ್ಯದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್. ಇಡೀ ಭಾರತ ಚಿತ್ರರಂಗನೇ ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡೋ ಆಯ್ತು. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ತಮ್ಮ ರೂಲ್ ಈಸ್ ರೈಟ್ ಇನ್ ಒನ್ ಲೈನ್. ನಿಮ್ಮ ಕಥೆನ ಒಂದು ಲೈನಲ್ಲಿ ಹೇಳೋ ಹಾಗೆ ಆಗಿರಬೇಕು. ಪೆನ್ ಪೇಪರ್ ತಗೊಂಡು ಒಂದು ಲೈನಲ್ಲಿ ಬರೀರಿ ನಿಮ್ಮ ಕತೆ ಏನು. ಸೊ ಕಮಿಂಗ್ ಟು ದಿ ನೆಕ್ಸ್ಟ್, ಹೆಂಗೆ ಇವಾಗ ನೆಕ್ಸ್ಟ್ ಹೆಂಗೆ ಸಿನಿಮಾಗೆ ಹಿಂಗೆ ಕತೆ ಮಾಡೋದು? ಆಯ್ತು, ಒಂದು ಲೈನ್ ನನ್ನ ಹತ್ರ ಇದೆ. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇದೆ, ಆ ರಾಜ್ಕುಮಾರ ABCD ಮಾಡ್ತಾನೆ, XYZ ಗಲ್ಗೆ ಹೋಗ್ತಾನೆ, ಇಲ್ಲಿ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಿಂಗೆ ಹಿಂಗೆಲ್ಲ ಆಗುತ್ತೆ. ಸೊ ಒಂದು ಲೈನ್ ಕತೆ ನಿಮಗೆ ಗೊತ್ತು. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ್ ಹಿಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಹಿಂಗಾದ್ರೆ ಹಿಂಗಾಯ್ತು. ಸೊ ಇದು ಹೆಂಗೆ ಮಾಡ್ತಾನೆ ಅನ್ನೋದು ಕತೆ. ನೆಕ್ಸ್ಟ್, ಸಿನಿಮಾ ಕತೆ ಶುರು ಮಾಡೋದಕ್ಕೆ ಮುಂಚೆ ಯು ಶುಡ್ ಆಲ್ವೇಸ್ ನೋ 3 things. ಆ ಕತೆಯ 3 ಮುಖ್ಯ ಪಾರ್ಟ್ಗಳು ಗೊತ್ತಿರಬೇಕು. ದಿ ಬಿಗಿನಿಂಗ್, ದಿ ಮಿಡಲ್ ಆ್ಯಂಡ್ ದಿ ಎಂಡಿಂಗ್. ಅಂದರೆ ಓಪನಿಂಗು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸ್. ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಓಪನಿಂಗು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಯಾಕೆಂದರೆ ನಾವು ಎಲ್ಲಿಂದ ಶುರು ಮಾಡ್ತೀವಿ, ಎಲ್ಲಿ ಕಾಮ ಹಾಕ್ತೀವಿ, ಎಲ್ಲಿ ಫುಲ್ ಸ್ಟಾಪ್ ಪಡ್ತೀವಿ ಅಂತ ಗೊತ್ತಿದ್ರೆ ಮಾತ್ರ ನಾವು ಒಂದು ಡೈರೆಕ್ಷನಲ್ಲಿ ಹೋಗ್ಬೋದು. ಯಾಕಂದರೆ ಎಲ್ಲಿ ಶುರು ಮಾಡ್ತೀವಿ, ಎಲ್ಲಿ ಗೊತ್ತಿದ್ದೀವಿ, ಎಲ್ಲಿ ನಿಲ್ತೀವಿ ಅಂತ ಗೊತ್ತಿಲ್ಲ ಅಂದರೆ ನಾವು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಸೊ ಎಲ್ಲಿ ಶುರು ಮಾಡ್ತೀವಿ, ಎಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ಎಂಡ್ ಮಾಡ್ತೀವಿ ಅನ್ನೋದು ನಮ್ಗೆ ತುಂಬ ಪರ್ಫೆಕ್ಟಾಗಿ ಗೊತ್ತಿರ್ಬೋದು. ಆಗ ಆ ಸ್ಟೋರಿಗೆ ಒಂದು ಬೌಂಡ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಬೌಂಡ್ರಿ ಅಂತ ಕ್ರಿಯೇಟ್ ಆದಮೇಲೆ ನಾವು ಎಷ್ಟು ಬೇಕಾದ್ರೂ ಆಟ ಆಡ್ಬೋದು, ಯಾವ ಥರ ಸೀನ್ ಬೇಕಾದ್ರೂ ಆಟ ಮಾಡ್ಬೋದು. ಯಾವುದೇ ಒಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಬೌಂಡ್ರಿ ಒಳಗಡೆ ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, 3 important rules, ದಟ್ ಈಸ್ ಓಪನಿಂಗ್, ಮಿಡಲ್ ಆ್ಯಂಡ್ ದಿ ಎಂಡಿಂಗ್. ಈ 3 ವಿಷಯಗಳನ್ನು ನೀವು ಸಿನಿಮಾ ಕತೆ ಶುರು ಮಾಡೋದಕ್ಕೆ ಮುಂಚೆ ತಿಳ್ಕೊಂಡಿರ್ಬೇಕು. ಓಪನಿಂಗ್, ಮಿಡಲ್ ಆ್ಯಂಡ್ ದಿ ಎಂಡಿಂಗ್. ಸೊ ಇದು ಆದಮೇಲೆ ನೆಕ್ಸ್ಟ್ ಏನು? ಓಕೆ, ನನಗೆ ಓಪನಿಂಗ್ ಗೊತ್ತು, ಇಂಟರ್ವಲ್ ಪಾಯಿಂಟ್ ಏನು ಅಂತ ಗೊತ್ತು, ಕ್ಲೈಮ್ಯಾಕ್ಸ್ ಏನು ಈ ಕತೆದು ಅನ್ನೋದು ಗೊತ್ತು. ಮುಂದೆ ಏನು ಅಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಸಾಕಷ್ಟು ಜನ ನನಗೆ ಇನ್ಬಾಕ್ಸ್ ಕೂಡ ಮಾಡಿರ, ಪ್ರಶ್ನೆನ ಕೇಳಿದಿರ, ಒಂದು ಕ್ಯಾರೆಕ್ಟರ್ನ ಹೆಂಗೆ ಡೆವಲಪ್ ಮಾಡೋದು ಅಂತ. ಸೇ ಫಾರ್ ಎಕ್ಸಾಂಪಲ್, ಹೀರೋ ಕ್ಯಾರೆಕ್ಟರ್ನ ಹೆಂಗೆ ಡೆವಲಪ್ ಮಾಡ್ತೀವಿ ಅಂದರೆ, ಹೀರೋಗೆ ಏನಿಷ್ಟ, ಏನು ಬಟ್ಟೆ ಹಾಕ್ತಾನೆ. ಓಕೆ, ವಾಟ್ ಈಸ್ ದಿ ನೇಮ್ ಆಫ್ ದಿ ಹೀರೋ? ಫಾರ್ ಎಕ್ಸಾಂಪಲ್, ಒಂದು ಪೆನ್ನು ಪೇಪರ್ ತೊಗೊಳ್ಳಿ, ಒಂದು ಕಾಲಮ್ ಮಾಡಿ. ಹೀರೋ ಅವನ ಹೆಸರೇನು, ಅವನ ಫುಲ್ ಹೆಸರೇನು, ಅಡ್ಡ ಹೆಸರೇನು, ಚಿಕ್ಕ ಹೆಸರೇನು, ದೊಡ್ಡ ಹೆಸರೇನು ಬರೀರಿ. ಅವನ ಏಜ್ ಏನು, ಅವನು ಯಾವ ಥರ ಬಟ್ಟೆ ಹಾಕ್ತಾನೆ, ಮಿಡಲ್ ಕ್ಲಾಸ, ಹೈ ಕ್ಲಾಸ, ಲೋ ಕ್ಲಾಸ, ಯಾವ ಥರ ಬಟ್ಟೆ ಹಾಕ್ತಾನೆ, ಯಾವ ಥರ ಗಾಡಿ ಓಡಿಸೋಣ, ಬೈಕ್ ಓಡಿಸೋಣ, ಕಾರ್ ಓಡಿಸೋಣ, ಅವನಿಗೆ ಏನಿಷ್ಟ ಏನಿಷ್ಟ ಇಲ್ಲ, ಅಪ್ಪ ಅಮ್ಮ ಇದಾರ, ತಂಗಿ ಅಣ್ಣ ತಂಗಿ ತಮ್ಮ ಯಾರಾದ್ರು ಇದಾರ, ಅವನಿಗೆ ಏನು ಮ್ಯಾನರಿಸಮ್ ಹ್ಯಾಬಿಟ್ಸ್ ಏನು, ಒಳ್ಳೆ ಅಭ್ಯಾಸ ಏನಿದೆ, ಕೆಟ್ಟ ಅಭ್ಯಾಸ ಏನಿದೆ, ದಮ್ಮ ಹೊಡಿತಾನ, ಎಣ್ಣೆ ಹೊಡಿತಾನ, ಕಂಪ್ಲೀಟಾಗಿ ಬರೀರಿ. ಆ ಕ್ಯಾರೆಕ್ಟರ್ ಹೆಸರೇನು ಕಂಪ್ಲೀಟ್, ಏನು ಹಾಕೊಳ್ತಾನೆ, ಏನು ಹಾಕೊಳ್ಬಾರ್ದು, ಏನಿಷ್ಟ ಏನಿಷ್ಟ ಇಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಎಲ್ಲ ಕಂಪ್ಲೀಟಾಗಿ ಒಂದು ಬರೀರಿ. ದೆನ್ ಡೆವಲಪ್ಸ್ ಅ ಕ್ಯಾರೆಕ್ಟರ್. ಅವನಿಗೆ ಮ್ಯಾನರಿಸಮ್ ಏನು, ಅವನು ಏನಾದ್ರು ಮಾತಾಡ್ಬೇಕಾರೆ ಅಂತಾನ, ನೀರು ಕುಡಿತಾನ, ಬಿಕ್ಕಿಸ್ತಾನ, ಹಿ ಈಸ್ ಎ ವೆರಿ ಎಮೋಷ್ನಲ್, ಈಸ್ ಎ ವೆರಿ ಆ್ಯಂಗ್ರಿ, ಏನು ಮಾಡುತ್ತೆ ಆ ಕ್ಯಾರೆಕ್ಟರ್ ಅನ್ನೋದು ಒಂದು ಡಿಸ್ಕ್ರಿಪ್ಷನ್, ಆ ಕ್ಯಾರೆಕ್ಟರ್ ಏನೇನು ಮಾಡುತ್ತೆ. ಈ ಥರ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಬರೀಬೇಕು. ಹೀರೋ, ಹೀರೋಯಿನ್, ಹೀರೋ ಅಪ್ಪ, ಹೀರೋ ಅಮ್ಮ, ಆಮೇಲೆ ವಿಲನ್, ವಿಲನ್ ಅಪ್ಪ, ವಿಲನ್, ಪ್ರತಿ ಹೀರೋ ಫ್ರೆಂಡ್, ಯಾರ್ಯಾರು ಬರ್ತಾರೋ ಎಲ್ಲ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡಬೇಕು. ಆ ಕ್ಯಾರೆಕ್ಟರ್ ಹೆಸರೇನು, ಏಜ್ ಏನು, ಏನಿಷ್ಟ ಏನಿಷ್ಟ ಇಲ್ಲ, ಏನು ಹಾಕೊಳ್ತಾರೆ, ಏನು ಹಾಕೊಳ್ಳಲ್ಲ. ಸೊ ಪ್ರತಿ ಒಂದು ಬರ್ಕೊಂಡು ಹೋಗ್ಬೋದು. ದಟ್ಸ್ ಹೌ ಯು ಡೆವಲಪ್ ಅ ಕ್ಯಾರೆಕ್ಟರ್ ಆ್ಯಂಡ್ ಆಲ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿ ಫಿಲ್ಮ್. ಆ್ಯಂಡ್ ಯಾವ್ಯಾವ ಥರ ಮ್ಯಾನರಿಸಮ್ ಇರಬೇಕು, ಅವನಿಗೆ ಭಯ ಇದೆಯಾ, ಕೋಪ ಇದೆಯಾ, ದುಃಖ ಇದೆಯಾ, ಎಲ್ಲ ಎಮೋಷನ್ಸ್ ಬರೀರಿ. ಯಾವಾಗ ಯಾವಾಗ ಕೋಪ ಬರುತ್ತೆ, ಯಾವಾಗ ಕೋಪ ಬರೋದ, ಯಾವಾಗ ಎಮೋಷ್ನಲ್ ಆಗ್ತಾನೆ, ಈಸಿ ಎಮೋಷ್ನಲ್, ಟು ಎಮೋಷ್ನಲ್, ನಾಟ್ ಟು ಎಮೋಷ್ನಲ್. ಸೊ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಈ ಕ್ಯಾರೆಕ್ಟರ್ ಡೆವಲಪ್ ಮಾಡಬೇಕಾದ್ರೆ ಇದೆಲ್ಲ ಬರ್ಕೊಂಡು. ಸೊ ಈ ಕ್ಯಾರೆಕ್ಟರ್ ಡೆವಲಪ್ ಮಾಡಿದ ಮೇಲೆ ಸೀನ್ಗಳನ್ನ ಬರೆಯೋಕ್ಕೆ ಶುರು ಮಾಡ್ತೀವಿ. ನೌ ಯು ಹ್ಯಾವ್ ಯು ನೋ 3 things, ದಟ್ ಈಸ್ ಓಪನಿಂಗ್, ಮಿಡಲ್ ಆ್ಯಂಡ್ ಎಂಡಿಂಗ್. ಇದಾದಮೇಲೆ ನಿಮ್ಮ ಕ್ಯಾರೆಕ್ಟರ್ಗಳು ಏನು ಅಂತ ಗೊತ್ತು, ಯಾಕಂದರೆ ನಿಮ್ಮ ಕ್ಯಾರೆಕ್ಟರ್ ಸ್ಟ್ರೆಂತ್ ಏನು, ವೀಕ್ನೆಸ್ ಅನ್ನೋ ಅಂತ ಗೊತ್ತು ನಿಮಗೆ. ಸೊ ಕ್ಯಾರೆಕ್ಟರ್ ವೀಕ್ನೆಸ್ಸು ಸ್ಟ್ರೆಂತು ಗೊತ್ತಾದಮೇಲೆ ಸೀನ್ಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಆವಾಗಲೇ ನಮಗೆ ಮಜಾ ಕೊಡೋದು, ಈ ಕ್ಯಾರೆಕ್ಟರ್ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಿದ ಮೇಲೆ ಪ್ಲೇ ಮಾಡ್ಬೋದು. ಸೀನ್ ಮಾಡಬೇಕಾದ್ರೆ ಅವನ್ನ ಹ್ಯುಮಿಲೇಟ್ ಮಾಡಬೇಕು, ಅವನ ಕೋಪ ಬರ್ಸ್ಬೇಕು, ಅವನಿಗೆ ಏನೋ ಒಂದು ಪವರ್ ಕೊಡಬೇಕಾ, ಅಥವಾ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಕ್ಯಾರೆಕ್ಟರೈಸೇಷನ್ ಡೆವಲಪ್ಮೆಂಟ್ ಆದಮೇಲೆ ಸೀನ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ.
ಇದೆಲ್ಲ ಆದಮೇಲೆ ತುಂಬ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಏನು ಅಂದರೆ, ಯಾವುದೇ ಕತೆ ತಗೊಳ್ಳಿ, ಯಾವುದೇ ಜಾನರ್ ಕತೆ ತಗೊಳ್ಳಿ, ಇಟ್ ಮೈಟ್ ಬಿ ಅನ್ ಆಕ್ಷನ್ ಫಿಲ್ಮ್, ಇಟ್ ಮೈಟ್ ಬಿ ಅ ಲವ್ ಸ್ಟೋರಿ, ಥ್ರಿಲ್ಲರ್, ಯಾವುದೇ ಥರದ ಕತೆ ತಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನು ಅಂದರೆ, ಪ್ರತಿಯೊಂದು ಕಥೆಯಲ್ಲೂ ಪ್ರಾಬ್ಲಮ್ ಅನ್ನೋದು ಇರಬೇಕು. ತುಂಬ ದೊಡ್ಡ ಪ್ರಾಬ್ಲಮ್ ಇರಬೇಕು. ಪ್ರಾಬ್ಲಮ್ ಇಲ್ಲ ಅಂದರೆ ಕತೆ ಮುಂದೆ ಹೋಗಲ್ಲ. ಸೊ ತುಂಬ ದೊಡ್ಡ ಪ್ರಾಬ್ಲಮ್ ಇರಬೇಕು. ಯಾವಾಗಲೂ ಹೇಳ್ತೀವಿ, ಹೀರೋಗಿಂತ ವಿಲನ್ನು 10 times ಮೋರ್ ಪವರ್ಫುಲ್ ಆಗಿರಬೇಕು ಅಂತ. ಆವಾಗಲೇ ಆಡಿಯನ್ಸ್ ಕ್ಯೂರಿಯಾಸಿಟಿ ಡೆವಲಪ್ ಆಗೋದು, ಹೆಂಗಪ್ಪ ಈ ವಿಲ ಹೀರೋ ಅವನಿಗಿಂತ ತುಂಬ ಪವರ್ಫುಲ್ ಆಗಿರೋ ಒಬ್ಬ ವಿಲನ್ನ ಹೆಂಗೆ ಸೋಲಿಸ್ತಾನೆ ಅಂತ. ಫಾರ್ ಎಕ್ಸಾಂಪಲ್, ನೀವು ರಾಮಾಯಣನೇ ತಗೋ, ರಾಮನ ಹತ್ರ ಏನೂ ಇರೋದಿಲ್ಲ, ರಾವಣನ ಹತ್ರ ಎಲ್ಲ ಇರುತ್ತೆ. ಸೊ ರಾಮ ರಾವಣನ ಹೆಂಗೆ ಸೋಲಿಸ್ತಾನೆ? ಮಹಾಭಾರತ ತಗೋಳು, ಪಾಂಡವರ ಹತ್ರ ಏನೂ ಇರೋದಿಲ್ಲ, ಕೌರವರ ಹತ್ರ ಎಲ್ಲ ಇರುತ್ತೆ. ಹೆಂಗೆ ಪಾಂಡವರು ಕೌರವರನ್ನ ಸೋಲಿಸ್ತಾರೆ ಅನ್ನೋದು ನಿಮಗೆ ಇಂಟ್ರೆಸ್ಟಿಂಗ್. ನೀವು ಲವ್ ಸ್ಟೋರಿಯಲ್ಲಿ ತೊಗೊಳ್ಬೋದು, ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಅಂತ ತಗೊಳ್ಳಿ. ಮುಂಗಾರು ಮಳೆ ಪ್ರಾಬ್ಲಮ್ ಏನು, ಅವನು ಆಗಲೇ ಡವ್ ಹೊಡಿತಾ ಇರೋ ಹುಡುಗಿಗೆ ಆಗಲೇ ನಿಶ್ಚಯ ಆಗಿದೆ. ಸೊ ಇವಾಗ ಈ ಹುಡುಗಿನ ಹೆಂಗೆ ಮದುವೆ ಆಗ್ತಾನೆ ಅನ್ನೋದು ಪ್ರಾಬ್ಲಮ್. ಸೊ ದೆರ್ ವಿಲ್ ಬಿ ಆಲ್ವೇಸ್ ಅ ಪ್ರಾಬ್ಲಮ್. ಬಿಗರ್ ದಿ ಪ್ರಾಬ್ಲಮ್, ದಿ ಮೋರ್ ಇಂಟ್ರೆಸ್ಟಿಂಗ್ ದ ಸ್ಟೋರಿ ಬಿಕಮ್ಸ್. ಆ ಪ್ರಾಬ್ಲಮ್ನ ನೀವು ಕಥೆಯಲ್ಲಿ ಶುರುವಿನಲ್ಲೇ ಹೇಳ್ಬೋದು, ಅಥವಾ 10 minutes ಆದಮೇಲೆ ಹೇಳ್ಬೋದು, ಯಾವಾಗ ಬೇಕಾದ್ರೂ ಹೇಳ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಸ್ಕ್ರೀನ್ ಪ್ಲೇ ಆಫ್ ಯುವರ್ ಫಿಲ್ಮ್. ಸೊ ಪ್ರಾಬ್ಲಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಈಚ್ ಅಂಡ್ ಎವ್ರಿ ಸ್ಟೋರಿ. ಅದು ಥ್ರಿಲ್ಲರ್ ಆಗಿರ್ಬೋದು, ಆ್ಯಕ್ಷನ್ ಸಿನಿಮಾ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಯಾವ ಸಿನಿಮಾ ಯಾವ ಜಾನರ್ ಆಗಿದ್ರು ಪ್ರಾಬ್ಲಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ ವಿಲ್ ಡಿಸೈಡ್ ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ಯುವರ್ ಸ್ಟೋರಿ ಅಂತ. ಸಿ ದಿ ಬಿಗರ್ ದಿ ಪ್ರಾಬ್ಲಮ್, ಬೆಟರ್ ದಿ ಸ್ಟೋರಿ. ಯಾವ ಸಿನಿಮಾ ಎಕ್ಸಾಂಪಲ್ ತಲೆಯಲ್ಲಿ ಇಟ್ಕೊಂಡು ನೀವು ಬೇಕಾದ್ರೂ ಕೇಳ್ಬೋದು, ಕ್ವಶನ್ ಕೇಳ್ಬೋದು. ಸೊ ಎಕ್ಸಾಂಪಲ್ ಹೇಳ್ತೀನಿ ನಾನು, ಪ್ರಾಬ್ಲಮ್ ಇಟ್ಕೊಂಡು ಹಿಂಗೆ ಮಾಡ್ಬೋದು ಅಂತ. ಸೊ ಇದು ಆದಮೇಲೆ ಪ್ರಾಬ್ಲಮ್ ಏನು ಅಂತ ಫಿಕ್ಸ್ ಆದಮೇಲೆ ದೆನ್ ವಿ ಸ್ಟಾರ್ಟ್ ರೈಟಿಂಗ್ ದಿ ಸೀನ್ಸ್. ಸೀನ್ಗಳನ್ನ ಡೆವಲಪ್ ಮಾಡಿ, ಅಂದರೆ ಸ್ಟ್ರಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಕಥೆನ. ಒಂದು ಲೇಯರ್ ಬೈ ಲೇಯರ್ ಸ್ಟ್ರಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೇರ್ ಆರ್ 6 ವೆರಿ ಇಂಪಾರ್ಟೆಂಟ್ ಸ್ಟೇಜಸ್ ಆಫ್ ಅ 2-hour ಫಿಲ್ಮ್. ಇವಾಗ 2 hour ಕತೆ ಇದೆ ಅಂದರೆ ಅದರಲ್ಲಿ 6 ಇಂಪಾರ್ಟೆಂಟ್ ಸ್ಟೇಜ್ ಎಲ್ಲ ಕತೆಯಲ್ಲೂ ಬಂದೇ ಬರುತ್ತೆ, ಎಲ್ಲ ಕತೆಯಲ್ಲಿ ಬರಬೇಕು. ಆವಾಗ ಯು ಕ್ಯಾನ್ ಮೇಕ್ ಅ ಗುಡ್ ಸ್ಟೋರಿ, ಗುಡ್ ಇಂಟ್ರೆಸ್ಟಿಂಗ್ ಸ್ಟೋರಿ. 6 ಇಂಪಾರ್ಟೆಂಟ್ ಸ್ಟೇಜಸ್ ಏನಪ್ಪ ಅಂದರೆ, ನಾನು ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ದಲ್ಲ, ಕತೆ ಮಾಡೋದ್ರ ಬಗ್ಗೆ, ಸಿನಿಮಾ ಕತೆ ಮಾಡೋದ್ರ ಬಗ್ಗೆ ಹೇಳ್ತಾಯಿದ್ದೀನಿ. 6 ಇಂಪಾರ್ಟೆಂಟ್ ಸ್ಟೇಜ್ ಆ 2 hour ಕತೆಯಲ್ಲಿ 6 ಇಂಪಾರ್ಟೆಂಟ್ ಸ್ಟೇಜ್ ಏನಂದರೆ, ಫಸ್ಟ್ ಮೊದಲೇ 15 minutes ಏನು ಅಂದರೆ ಇಂಟ್ರೊಡಕ್ಷನ್ ಆಫ್ ಆಲ್ ದಿ ಕ್ಯಾರೆಕ್ಟರ್ಸ್. ಹೀರೋ ಯಾರು, ಹೀರೋ ಅಪ್ಪ ಅಮ್ಮ ಯಾರು, ವಿಲನ್ ಯಾರು, ವಿಲನ್ಗೆ ಸಂಬಂಧಗಳು ಯಾರು, ಹೀರೋ ಫ್ರೆಂಡ್ಸ್ ಯಾರು, ಎಲ್ಲ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀರ. ನೆಕ್ಸ್ಟ್ 15 minutes ಆಫ್ ದಿ ಫಿಲ್ಮ್ ದಿ ಪ್ಲಾಟ್ ಆರ್ ದಿ ಪ್ರಾಬ್ಲಮ್ ಸ್ಟಾರ್ಟ್ಸ್. ನೆಕ್ಸ್ಟ್ 15 minutes ನಿಮ್ಮ ಆ ಸಿನಿಮಾದ ಪ್ರಾಬ್ಲಮ್ ಪ್ಲಾಟು ಏನು ಅಂತ ಶುರು ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ 20 minutes ಹೀರೋ ವಿಲ್ ಟ್ರೈ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್. ಸೊ ಈ ಸೊಲ್ಯೂಷನ್ ಹುಡ್ಕೊಳ್ಳೋಕೆ ಸ್ಟಾರ್ಟ್, ನಿಮ್ಮ ಪ್ರಾಬ್ಲಮು ಅಥವಾ ಪ್ಲಾಟ್ನ ಶುರು ಮಾಡಿದ್ಮೇಲೆ ಸೊಲ್ಯೂಷನ್ ಹುಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇಂಟರ್ವಲ್ ಪಾಯಿಂಟ್ ಏನಪ್ಪ ಅಂದರೆ, ಹಿ ವಿಲ್ ರಿಯಲೈಸ್ ದಟ್ ದಿಸ್ ಇಸ್ ನಾಟ್ ದಿ ಪ್ರಾಬ್ಲಮ್, ದರ್ ಇಸ್ ಅ ಬಿಗ್ಗರ್ ಪ್ರಾಬ್ಲಮ್ ಟು ದಿಸ್ ಸ್ಟೋರಿ. ಸೊ ಅಲ್ಲಿ ನೀವು ಇಂಟರ್ವಲ್ ಟ್ವಿಸ್ಟೋ ಬ್ಯಾಂಗೋ ಏನೇನು ಕರಿತೀರೋ ಅದನ್ನ ಇಟ್ಕೊಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ 15 minutes ಹೀರೋ ವಿಲ್ ಸ್ಟಾರ್ಟ್ ಗೆಟಿಂಗ್ ಅನ್ ಐಡಿಯಾ ಹೌ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಅದಾದಮೇಲೆ ನೆಕ್ಸ್ಟ್ 15 minutes ಹಿ ವಿಲ್ ಬಿ ಆಲ್ಮೋಸ್ಟ್ ಆನ್ ದಿ ವರ್ಜ್ ಆಫ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ಅದಾದಮೇಲೆ ನೆಕ್ಸ್ಟ್ 15 minutes ಹಿ ವಿಲ್ ಲೂಸ್ ಎವ್ರಿಥಿಂಗ್. ರಿಮೆಂಬರ್, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಎವ್ರಿ ಫಿಲ್ಮ್. ಹೀರೋ ಹೀರೋ ಬರೋದನ್ನೆಲ್ಲ ಕಳ್ಕೊಳ್ಬೇಕು ಜಸ್ಟ್ ಬಿಫೋರ್ 20 minutes ಆಫ್ ದಿ ಫಿಲ್ಮ್. ನೀವು ಅವೆಂಜರ್ಸ್ ತೊಗೊಂಡ್ರು ಅಷ್ಟೇ, ನೀವು ಯಾವ ಬಾಹುಬಲಿ ತೊಗೊಂಡ್ರು ಅಷ್ಟೇ, ಯಾವ ಕತೆ ತೊಗೊಂಡ್ರು ಅಷ್ಟೇ, ಯು ವಿಲ್ ಫೈಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವಿಚ್ ಇಸ್ ಹೀರೋ ವಿಲ್ ಲೂಸ್ ಎವ್ರಿಥಿಂಗ್ ಜಸ್ಟ್ 20 minutes ಬಿಫೋರ್ ದಿ ಫಿಲ್ಮ್. ಅವನು ಎಲ್ಲ ಕಳ್ಕೊಂಡು ರೋಡಿಗೆ ಬಂದ ಮೇಲೆ ನೆಕ್ಸ್ಟ್ 20 minutes ಅದನ್ನು ಹೆಂಗೆ ಸಂಪಾದನೆ ಮಾಡ್ತಾನೆ ಅನ್ನೋದು 20 minutes ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಎಲ್ಲ ಕತೆಗಳು ತುಂಬ ದೊಡ್ಡ ದೊಡ್ಡ ಕತೆಗಳು, ಬಾಹುಬಲಿಯಿಂದ ಅವೆಂಜರ್ಸಿಂದ ಹಿಡಿದು ಯಾವ ಸಿನಿಮಾ ತೊಗೊಂಡ್ರೂ ದಿಸ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಫಿಲ್ಮ್ ಮೇಕಿಂಗ್, ಇನ್ ಆರ್ಟ್ ರೈಟಿಂಗ್ ದಿ ಸ್ಟೋರಿ ಫಾರ್ ಅ ಫಿಲ್ಮ್. ಸೊ ಅದಾದಮೇಲೆ ಆ ನೆಕ್ಸ್ಟ್ 20 minutes ಹೀರೋ ಅದನ್ನ ಹೆಂಗೆ ಪಡ್ಕೊಳ್ತಾನೆ ಅಥವಾ ಹೆಂಗೆ ಓವರ್ಕಮ್ ಮಾಡ್ತಾನೆ, ಹೆಂಗೆ ಗೆಲ್ತಾನೆ, ಅದು ಹುಡುಗಿನಾದರೂ ಆಗ್ಬೋದು, ಬಾರ್ನಾದರೂ ಆಗ್ಬೋದು, ಹೆಂಗೆ ಗೆಲ್ತಾನೆ ಅನ್ನೋದನ್ನ ಇನ್ನು ಮಿಕ್ಕಿನ 20 minutes ಬರಿತೀವಿ. ಸೊ ದೀಸ್ ಆರ್ ದಿ 6 stages. ಸೊ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, 6 stages ಏನು ಅಂತ. ಫಸ್ಟ್ 15 minutes ಇಂಟ್ರೊಡಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ನೆಕ್ಸ್ಟ್ 30 minutes ದಿ ಪ್ಲಾಟ್ ಆರ್ ದಿ ಪ್ರಾಬ್ಲಮ್ ಆಫ್ ದಿ ಸ್ಟೋರಿ,
ನೆಕ್ಸ್ಟ್ 15 ಮಿನಿಟ್ಸ್ ಹೀರೋ ಫೈಂಡಿಂಗ್ ಅ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್. ಇಂಟರ್ವಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹೀರೋ ರಿಯಲೈಸಸ್ ದೇರ್ ಇಸ್ ಅ ಬಿಗರ್ ಪ್ರಾಬ್ಲಮ್ ಅಂಡ್ ದಿಸ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಬ್ಲಮ್. ಸೊ ಅದಾದ್ಮೇಲೆ ಇಂಟರ್ವಲ್ ಆದ್ಮೇಲೆ ಫಸ್ಟ್ 15 ಮಿನಿಟ್ಸ್ ಹೀರೋ ವಿಲ್ ಗೆಟ್ ಅನ್ ಐಡಿಯಾ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಅದಾದ್ಮೇಲೆ ನೆಕ್ಸ್ಟ್ 15 ನಿಮಿಷ ಇಲ್ ಬಿ ಆನ್ ಅ ವರ್ಜ್ ಆಫ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಅದಾದ್ಮೇಲೆ 15 ನಿಮಿಷ ಹಿ ವಿಲ್ ಲೂಸ್ ಎವ್ರಿಥಿಂಗ್ ಅಂಡ್ ರೋಡಿಗೆ ಬಂದು ಲಿಟ್ರಲ್ ಆಗಿ ರೋಡಿಗೆ ಬಂದು ನಿಂತ್ಕೊಳ್ತಾನೆ ಅಂತ ಅನ್ಕೊಳ್ಬೋದು ಎಲ್ಲ ಕಳ್ಕೊಂಡು. ಲಾಸ್ಟ್ 15 ನಿಮಿಷ ಹೆಂಗೆ ಅದನ್ನೆಲ್ಲ ಅದನ್ನು ವಾಪಸ್ ಕೇಳ್ತಾನೆ. ಸೊ ದೀಸ್ ಆರ್ ದಿ 6 ಇಂಪಾರ್ಟೆಂಟ್ ಸ್ಟೇಜಸ್ ಆಫ್ ಅ ಸ್ಟೋರಿ, ಅ ಪ್ಲಾಟ್. ಈ 6 ಸ್ಟೇಜ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅದು ಅಕಾರ್ಡಿಂಗ್ಲಿ ಅದಕ್ಕೆ ಸೀಕ್ವೆನ್ಸ್ಗಳನ್ನ ಅಂದರೆ ಸೀನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಯಾಕೆಂದ್ರೆ ನಿಮ್ಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ ಈ 15 ನಿಮಿಷದಲ್ಲಿ ಏನು ಮಾಡಬೇಕು, ಈ 15 ನಿಮಿಷದಲ್ಲಿ ಏನು ಮಾಡಬೇಕು, ಈ 30 ನಿಮಿಷದಲ್ಲಿ ಏನು ಮಾಡಬೇಕು, ಈ 15 ನಿಮಿಷದಲ್ಲಿ ಏನು ಮಾಡಬೇಕು ಅಂತ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಸೊ ದಟ್ ವಿಲ್ ಮೇಕ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು, ಈಸಿ ಮಾಡುತ್ತೆ ನಿಮ್ಮ ಕೆಲಸನ ತುಂಬ ಈಸಿ ಮಾಡುತ್ತೆ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಸೀನ್ ಬರೆಯೋಕ್ಕೆ ಶುರು ಮಾಡಬೇಕಾದ್ರೆ ಇಷ್ಟೇ ನಂಬರ್ ಆಫ್ ಸೀನ್ಸ್ ಇರಬೇಕು, ಇಷ್ಟೇ ನಂಬರ್ ಆಫ್ ಸೀನ್ಸ್ ಇರಬಾರ್ದು ಅಂತ ಯಾವ ರೂಲು ಇಲ್ಲ. ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಆಫ್ ಫಿಲ್ಮ್ ಮೇಕಿಂಗ್ ಈಸ್ ದೇರ್ ಆರ್ ನೋ ರೂಲ್ಸ್. ತುಂಬ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸು ಎಲ್ಲರೂ ರೂಲ್ನ ಬ್ರೇಕ್ ಮಾಡಿದ್ದಾರೆ. ಫ್ರಮ್ ಸ್ಟೀಫನ್ ಸ್ಪೀಲ್ಬರ್ಗ್ ಟು ಜೇಮ್ಸ್ ಕ್ಯಾಮರನ್ ಟು ಕ್ರಿಸ್ಟೋಫರ್ ನೋಲನ್ ಎಲ್ಲರೂ ರೂಲ್ನ ಬ್ರೇಕ್ ಮಾಡಿದ್ದಾರೆ. ಭಾಳ ರೂಲ್ನ ಬ್ರೇಕ್ ಮಾಡೋದಕ್ಕೆ ಮುಂಚೆ ನಿಮ್ಮ ರೂಲ್ ಏನು ಅಂತ ಗೊತ್ತಿರಬೇಕು, ಸಿನಿಮಾ ಫಿಲ್ಮ್ ಮೇಕಿಂಗ್ ರೂಲ್ ಏನು ಅಂತ ಗೊತ್ತಿರಬೇಕು. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಯಾವಾಗ ತಗೋಬೇಕು, ದೇರ್ ಆರ್ ನೋ ರೂಲ್ಸ್ ಇನ್ ಫಿಲ್ಮ್ ಮೇಕಿಂಗ್. ನೀವು ಮಾಡಿದೆ ರೂಲು, ನೀವು ಕಂಡಿಡ್ದಿದ್ದಾರೆ, ನೀವು ಹುಡ್ಕೊಂಡಿದ್ದೇವೆ. ಸೊ ದೇರ್ ಈಸ್ ನೋ ರೂಲ್ ಇನ್ ಫಿಲ್ಮ್ ಮೇಕಿಂಗ್. ಸೊ ಹಾಗಾಗಿ ನಂಬರ್ ಆಫ್ ಸೀನ್ಸ್ ಇಷ್ಟೇ ಇರಬೇಕು, ಇಷ್ಟೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ನಿಮಗೆ ಗೊತ್ತಿರಬೇಕು ನನ್ನ ಸಿನಿಮಾ ಡ್ಯೂರೇಷನ್ 2 hours, 2.5 hours. ಸೊ ಅಕಾರ್ಡಿಂಗ್ಲಿ ಯು ವಿಲ್ ಪ್ಲ್ಯಾನ್ ಯುವರ್ ಸೀನ್ಸ್. ಡ್ಯೂರೇಷನ್ ಆಫ್ ದಿ ಸೀನ್ ಇಷ್ಟೇ ಇರಬೇಕು, ಇಷ್ಟೇ ಇರಬಾರ್ದು ಅಂತ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಗೊತ್ತಾಯ್ತಲ್ಲ ಒಂದು ಸಿನಿಮಾಗೆ ಕತೆ ಮಾಡೋದು ಹೆಂಗೆ ಅಂತ. ಸೊ ದೇರ್ ಆರ್ 3 ಇಂಪಾರ್ಟೆಂಟ್ ಸ್ಟೇಜಸ್. ಫಸ್ಟು ಒನ್ ಲೈನಲ್ಲಿ ಸಿನಿಮಾ ಕತೆ ಬರೆಯೋಂಗಿರಬೇಕು. ಎರಡನೇದು 3 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಯು ಶುಡ್ ನೋ ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ದಿ ಹೋಲ್ ಸ್ಟೋರಿ ಫಾರ್ ಅ ಫಿಲ್ಮ್. ಅದೇನಪ್ಪ ಅಂದರೆ ಓಪನಿಂಗು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸು. ಈ 3 ವಿಷಯ ಗೊತ್ತಿದ ಮೇಲೆ ಸೀಕ್ವೆನ್ಸ್ಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. 3ನೇ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ರಾಬ್ಲಮ್. ಬಿಗರ್ ದಿ ಪ್ರಾಬ್ಲಮ್ ಮೋರ್ ಎಂಟರ್ಟೈನಿಂಗ್ ದಿ ಸ್ಕ್ರಿಪ್ಟ್. ಯಾವ ಜಾನರ್ ಆದರೂ ಆಗಲಿ ಬಿಗರ್ ದಿ ಪ್ರಾಬ್ಲಮ್ ಮೋರ್ ಎಂಟರ್ಟೈನಿಂಗ್ ದಿ ಸ್ಟೇಜ್. 4ನೇ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಸ್ಟ್ರಕ್ಚರಿಂಗ್ ಆಫ್ ದಿ ಸ್ಟೋರಿ ಅಂತ ವಿಷಯ ಬಂದಾಗ 15 ನಿಮಿಷ 6 ಭಾಗಗಳಾಗಿ ವಿಂಗಡಿಸಿದೀವಿ. ಆ 6 ಭಾಗಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಫಸ್ಟ್ 15 ಮಿನಿಟ್ಸ್ ಇಂಟ್ರೊಡಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಸೆಕೆಂಡ್ 30 ಮಿನಿಟ್ಸ್ ಪ್ಲಾಟ್ ಆರ್ ದಿ ಪ್ರಾಬ್ಲಮ್ ಆಫ್ ದಿ ಸ್ಟೋರಿ. ನೆಕ್ಸ್ಟ್ 15 ಮಿನಿಟ್ಸ್ ಹೀರೋ ಟ್ರೈಸ್ ಟು ಫೈಂಡ್ ದಿ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್. ಇಂಟರ್ವಲ್ ಪಾಯಿಂಟ್ ಏನು ಅಂದರೆ ಹಿ ರಿಯಲೈಸಸ್ ದಟ್ ದಟ್ಸ್ ನಾಟ್ ಎ ಪ್ರಾಬ್ಲಮ್, ಇಟ್ ದೇರ್ ಇಸ್ ಅ ಬಿಗ್ ಪ್ರಾಬ್ಲಮ್. ಅದು ಆ ಇಂಟರ್ವಲ್ ಆದಮೇಲೆ ಫಸ್ಟ್ 15 ನಿಮಿಷ ಹೀರೋ ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಅದಾದಮೇಲೆ ನೆಕ್ಸ್ಟ್ 15 ನಿಮಿಷ ಹಿಲ್ ಬಿ ಆನ್ ವರ್ಜ್ ಆಫ್ ಸಾಲ್ವಿಂಗ್ ದಟ್ ಪ್ರಾಬ್ಲಮ್. ಅದಾಗಿ ನೆಕ್ಸ್ಟ್ 15 ನಿಮಿಷ ಹೀರೋ ವಿಲ್ ಲೂಸ್ ಎವ್ರಿಥಿಂಗ್. ಅದಾದ ಲಾಸ್ಟ್ 15 ಮಿನಿಟ್ಸ್ ಹೌ ಯು ವಿಲ್ ಓವರ್ಕಮ್ ಆ್ಯಂಡ್ ವಿನ್ ದಿ ಹೋಲ್ ಥಿಂಗ್ ಅನ್ನೋದು ಲಾಸ್ಟ್ 15 ಮಿನಿಟ್ಸ್. ಸೊ ಇದು ತುಂಬ 4 ತುಂಬ ಇಂಪಾರ್ಟೆಂಟ್ ವಿಷಯಗಳು ಒಂದು ಸಿನಿಮಾಗೆ ಕತೆ ಮಾಡಬೇಕಾದ್ರೆ. ಈ 4 ವಿಷಯಗಳನ್ನ ನೀಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನಾನು ಅದ್ಭುತವಾದ ಕತೆಗಳಂತ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿ ಒಂದು ಸ್ಕ್ರಿಪ್ಟ್ನ ಮಾಡ್ಬೋದು ಸಿನಿಮಾಗೆ. ಅಂದರೆ ನೋಡುಗರನ್ನ ಟು ದಿ ಸೀಟ್, ಹುಕ್ ಟು ದಿ ಸ್ವೀಟ್ ಅಂತ ಹೇಳ್ತಾರಲ್ಲ, ಅದನ್ನ ಕೂರಿಸ್ಕೊಂಡು ಮಾಡ್ಬೋದು. ಸೊ ಈಗ ನಾನು ಕತೆ ಹೆಂಗೆ ಮಾಡೋದು ಒಂದು ಸಿನಿಮಾಗೆ ಈಸಿಯಾಗಿ ಸಿಂಪಲ್ ವೇಸಲ್ಲಿ ಹೆಂಗೆ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಇತ್ತು ಅಂದರೆ ಕೇಳ್ಬೋದು. ನಾನು ಒಂದು ಅಸೈನ್ಮೆಂಟ್ ಕೊಡ್ತೀನಿ, ಯಾಕೆಂದರೆ ಪ್ರತಿಯೊಂದು ವರ್ಕ್ಶಾಪ್ ಆದಮೇಲೆ ಎಲ್ಲರಿಗೂ ಒಂದು ಅಸೈನ್ಮೆಂಟ್ ಕೊಡ್ತೀನಿ. ಆ ಅಸೈನ್ಮೆಂಟ್ನ ನನಗೆ ಇನ್ಬಾಕ್ಸ್ ಮಾಡ್ಬೋದು. ಅದಕ್ಕೆ ಮುಂಚೆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇಟ್ಕೊಂಡು ನಾನು 5 ನಿಮಿಷ, ಅದಾದಮೇಲೆ ಅಸೈನ್ಮೆಂಟ್ ಏನು ಅಂತ ಹೇಳ್ತೀನಿ. ಸೊ ದೆನ್ ವಿ ವಿಲ್ ಎಂಡ್ ಫಾರ್ ಟುಡೇಸ್ ಕ್ಲಾಸ್. ಆ್ಯಂಡ್ ನಾಳೆ ಸ್ಕ್ರೀನ್ನ ಹೆಂಗೆ ಮಾಡೋದು, ಇವತ್ತು ಕತೆನ ಸಿನಿಮಾ ಕತೆ ಹೆಂಗೆ ಮಾಡೋದು ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ. ಯಾಕೆಂದರೆ ಯಾರು ಇನ್ ಡೆಪ್ತ್ ಆಗಿ ಹಿಂಗೆ ಬರೀಬೇಕು ಹಿಂಗೆ ಮಾಡಬೇಕು ಅಂತ ಯಾರೂ ಹೇಳ್ಕೊಡೋದಕ್ಕಾಗೋದಿಲ್ಲ. ತುಂಬ ಈಸಿಯೆಸ್ಟ್ ವೇ ಆಫ್ ಲರ್ನಿಂಗ್ ಸ್ಟೋರಿ ರೈಟಿಂಗ್ ಅಂತ ಯಾರಾದರೂ ಕೇಳಿದ್ರೆ ರೀಡ್ ಬುಕ್ಸ್. ಸಿನಿಮಾಗಳು ನೋಡೋದಕ್ಕಿಂತ ಬುಕ್ಸ್ನ ಓದಿ. ಸಿಕ್ಕಾಪಟ್ಟೆ ಬುಕ್ಸ್ನ ಓದಿದ್ರೆ ನಿಮ್ಮ ಒಂದು ಇಮ್ಯಾಜಿನೇಷನ್ ಲೆವೆಲ್ ತುಂಬ ವೈಡ್ ರೇಂಜ್ಗೆ ಬೆಳೆಯುತ್ತೆ. ಸೊ ಆಗ ನೀವು ಈಸಿ ಆಗುತ್ತೆ ನಿಮಗೆ ಕತೆ ಬರೆಯೋದಕ್ಕೆ. ಸೊ ಈಗ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇಟ್ಕೊಂಡು ಇಂಟ್ರಾಕ್ಟಿವ್ ಸೆಷನ್, ಅದಾದಮೇಲೆ 10 ನಿಮಿಷ ಆದಮೇಲೆ ದೆನ್ ಐ ಗಿವ್ ಯು ಎನ್ ಅಸೈನ್ಮೆಂಟ್. ಸೊ ಟುಮಾರೋ ವಿಲ್ ಟಾಕ್ ಅಬೌಟ್ ಸ್ಕ್ರೀನ್ ಪ್ಲೇ ರೈಟಿಂಗ್. ಇವತ್ತು ಕತೆ ಮಾಡೋದು ಹೆಂಗೆ ಅಂತ ಅಂದ್ಕೊಂಡು ನಾಳೆ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ.
ಓಕೆ, ಈಗ ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರೆ ಈಗ ನಾವು ಒಂದು ಇಂಟ್ರಾಕ್ಟಿವ್ ಸೆಷನ್ ಇಟ್ಕೊಳ್ಳೋಣ. ಇಟ್ಸ್ ಓಕೆ. ಮೈ ನೇಮ್ ಇಸ್ ಚಂದ್ರಹಾಸ್ ಅನ್ನೋರು. ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡೋದು ನಾನು ಅದನ್ನ ಹೇಳ್ಕೊಡ್ತೀನಿ. ಮುಂದೆ ಬರೋ ಪ್ರಾಬ್ಲಮ್, ಮುಂದೆ ಬರೋ ಸೆಷನ್ಸಲ್ಲಿ ಡಿಸ್ಟ್ರಿಬ್ಯೂಷನ್, ಫಿಲ್ಮ್ ಮಾರ್ಕೆಟಿಂಗ್ ಹೆಂಗೆ ಏನು ಎತ್ತ ಅಂತ ಹೇಳ್ಕೊಡ್ತೀನಿ. ಸೊ ಹೌ ಟು ರೈಟ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್, ಅದು ಕೂಡ ನಾಳೆ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದಾಗ ಹೇಳ್ಕೊಡ್ತೀನಿ. ಹೆಂಗೆ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡೋದು, ಲೀನಿಯರ್ ಸ್ಕ್ರೀನ್ ಪ್ಲೇ ಏನು, ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಏನು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ಟೋಪಿ ವಾಲ ಇಂದ ನಿಮ್ಮ ಕೆಲಸ ನೋಡ್ತಿದ್ದೆ, ಥ್ಯಾಂಕ್ ಯು ಸೋ ಮಚ್. ಬುಕ್ಸ್ ನೇಮ್ ಸಾಕಷ್ಟು ಬುಕ್ಸ್ ಇದೆ ಹುಡುಕಿ, ನಾನು ಇದು ಅದು ಅಂತ ಹೇಳಲ್ಲ, ತುಂಬ ಬುಕ್ಸ್ ಇದೆ. ಯಾಕಂದ್ರೆ ನಿಮ್ಗೆ ಯಾವ ಜಾನರ್ ಇಷ್ಟ ಆಗುತ್ತೆ ಅಂತ ಗೊತ್ತಾಗಲ್ಲ. ಥ್ರಿಲ್ಲರ್ ಜಾನರ್ಸ್ ಆದರೆ ಅದಕ್ಕೊಂದಷ್ಟು ಬುಕ್ಸ್ ಇದೆ, ಲವ್ ಸ್ಟೋರಿಗಳಾದರೆ ಅದಕ್ಕೊಂದಷ್ಟು ಬುಕ್ಸ್ ಇದೆ, ಸಾಕಷ್ಟು ಬುಕ್ಸ್ ಇದೆ. ಸೊ ಸಾಕಷ್ಟು ಬುಕ್ಸ್ಗಳನ್ನ ಓದಿ, ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ಲು ವೈಡನ್ ಆಗುತ್ತೆ. ಆ್ಯಂಡ್ ಹಾಗೆ ಕತೆ ಹೆಂಗೆ ಮಾಡಿದ್ರು, ಸೀನ್ಗಳನ್ನ ಹೆಂಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಕಲ್ತ್ಕೊಳ್ಳೋದು. ಫಾರ್ಮೆಟ್ ಆಫ್ ಸ್ಕ್ರೀನ್ ರೈಟಿಂಗ್, ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದಿರೋ ಎಲ್ಲ ಪ್ರಶ್ನೆಗಳನ್ನು ನಾಳೆ ಮಾತಾಡೋಣ. ಅದಾದಮೇಲೆ ಬೀರ್ಬಲ್ ಸ್ಕ್ರಿಪ್ಟ್ ಪ್ಲೇಸ್, ಓಕೆ, ನಾನು ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೊಂದು ಲಿಂಕ್ ಕೂಡ ಪೋಸ್ಟ್ ಮಾಡ್ತೀನಿ, ಸೊ ಯು ಕ್ಯಾನ್ ಡೌನ್ಲೋಡ್. ಆ್ಯಂಡ್ ಸಾಕಷ್ಟು ಟ್ಯುಟೋರಿಯಲ್ಸ್ ಇದೆ ಆನ್ಲೈನಲ್ಲಿ, ಯೂಟ್ಯೂಬಲ್ಲಿ ಮಾಸ್ಟರ್ ಕ್ಲಾಸಸ್ ಇದೆ, ಆಮೇಲೆ ಗೂಗಲ್ ಕೂಡ ಸಾಕಷ್ಟು ವಿಷಯಗಳಿದೆ. ಸಿನಿಮಾ ಹೆಂಗೆ ಮಾಡೋದು ಅಂತ, ಲೈಟಿಂಗ್ ಟೆಕ್ನಿಕ್ಸ್ ಆಗ್ಬೋದು, ಎಡಿಟಿಂಗ್ ಸ್ಕಿಲ್ಸ್ ಆಗ್ಬೋದು, ತುಂಬ ತುಂಬ ನಿಮ್ಗೆ ಏನು ಬೇಕೋ ಇಂಥದ್ದು ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ, ಹಾಗೆ ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಇದೆ. ಏನಂದರೆ ನಿಮ್ಗೆ ಹುಡುಕೋ ಅಂತ ಪೇಷನ್ಸ್ ಇರಬೇಕು, ಆ ಹಂಗರ್ ಇರಬೇಕು. ಸೊ ಆ ಹಸ್ವಿತ್ತು ಅಂದರೆ 100% ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ. ವೆಲ್, ಅದಾದಮೇಲೆ ಬೀರ್ಬಲ್ ಸ್ಕ್ರಿಪ್ಟ್ ಪ್ಲೀಸ್ ಖಂಡಿತವರೆಗೂ ಅದನ್ನ ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀನಿ. ಯುವರ್ ಫೇವ್ರೇಟ್ ಮೂವೀಸ್ ಇದೆ, ಲಾಟ್ ಆಫ್ ಫೇವ್ರೇಟ್ ಮೂವೀಸ್ ಇನ್ ಇಂಗ್ಲಿಷ್. ಉಪ್ಪಿ ಟು ಡಸಂಟ್ ಫಾಲೋ ಆಲ್ ದಿಸ್ ಫಾರ್ಮ್ಯಾಟ್, ಬಟ್ ಹೌ ಇಸ್ ಅ ಮಾಸ್ಟರ್ ಪೀಸ್. ದರ್ ಆರ್ ಲಾಟ್ ಆಫ್ ಎಕ್ಸೆಪ್ಷನಲ್ ಸಿನಿಮಾಗಳು. ನಾನು ಹೇಳ್ತಾ ಇರೋದು ಒಂದು ರೀತಿಯ ಪ್ಯಾಟರ್ನ್ ಸಿನಿಮಾಗಳು. ದರ್ ಆರ್ ಲಾಟ್ ಆಫ್, ಇವಾಗ ಓಮ್ ತಗೊಂಡ್ರೆ ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದ್ದಾಗಲೇ ಒಬ್ಬ ಅಮಾಯಕ ಹುಡುಗ ಅವನು ಹೆಂಗೆ ರೌಡಿಸಮ್ ಹೇಳಿತಾನೆ. ಸೊ ದಟ್ಸ್ ಅ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್. ಕತೆ ಫಾರ್ಮ್ಯಾಟ್ ತಗೊಂಡ್ರೆ ಒಬ್ಬ ಅಮಾಯಕ ಹುಡುಗ ಅವನ್ನ ಲವಲ್ಲಿ ಬೀಳಿಸ್ಬಿಟ್ಟಿರ್ತಾಳೆ ಹುಡುಗಿ, ಅವನು ರೌಡಿ ಹೆಂಗಾದ ಅನ್ನೋದು ಕತೆ. ಇವಾಗ ಆ ಹುಡುಗಿನ ಹೆಂಗೆ ಬೀಳಿಸ್ಕೊಳ್ತಾನೆ ಅನ್ನೋದು ಕತೆ. ಸೊ ಸ್ಕ್ರೀನ್ ಪ್ಲೇಲಿ ಉಲ್ಟಾ ಸೀದಾ ಪ್ರಾಬ್ಲಮ್ನ ಫಸ್ಟ್ ತೊಗೊಂಬಿಡ್ತೀನಿ, ಆಮೇಲೆ ಕತೆನ ತೊಗೊಂಬಿಡ್ತೀನಿ, ಫ್ಲಾಶ್ ಬ್ಯಾಕ್ನ ಆಮೇಲೆ ಹೇಳ್ತೀನಿ. ಸೊ ದ ಲಾಟ್ ಆಫ್ ಥಿಂಗ್ಸ್. ಇವನ್ ಎ ಹ್ಯಾಸ್ ಅ ಪ್ರಾಬ್ಲಮ್, ಎವ್ರಿ ಫಿಲ್ಮ್ ಹ್ಯಾಸ್ ಅ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನು ಅಂತ ನಾವು ಹುಡುಕ್ಬೇಕು ಅಷ್ಟೇ. ಸೊ ಅದಾದಮೇಲೆ ರಿಯಲಿ ಅಪ್ರಿಷಿಯೇಟ್ ಯುವರ್ ವರ್ಕ್ ಡೂಯಿಂಗ್ ಹಿಯರ್, ಥ್ಯಾಂಕ್ ಯು ಸೋ ಮಚ್. ಸಜೆಸ್ಟ್ ಸಮ್ ಮೂವೀಸ್. ಅಂದರೆ ನಾನು ಯಾವ ಫಿಲ್ಮ್ನು ಸಜೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗದಲ್ಲೇ ಇರ್ಬೋದು, ನಿಮ್ಗೆ ಇಷ್ಟ ಆಗೋ ಸಿನಿಮಾ ನನಗೆ ಇಷ್ಟ ಆಗದಲ್ಲೇ ಇರ್ಬೋದು. ದೇರ್ ಲಾಟ್ ಆಫ್ ಮಾಸ್ಟರ್ ಪೀಸಸ್ ಲೈಕ್ ಇನ್ಸೆಪ್ಷನ್, ಡಾರ್ಕ್ ನೈಟ್, ಅದರ ಕ್ರಿಸ್ಟೋಫರ್ ನೋಲನ್ ಸಿನಿಮಾಗಳು ತುಂಬ ಇಷ್ಟ, ಜೇಮ್ಸ್ ಕ್ಯಾಮರನ್ ಸಿನಿಮಾಗಳು ತುಂಬ ಇಷ್ಟ, ರಾಜ್ಕುಮಾರ್ ಹಿರಾನಿ ಸಿನಿಮಾಗಳು ಸಾಕಷ್ಟು ನನಗೆ ತುಂಬ ಇಷ್ಟ, ಅದಾದ ರಾಜ್ಮೌಳಿ ಸಿನಿಮಾಗಳು ಸಾಕಷ್ಟು ತುಂಬ ಇಷ್ಟ. ನನಗೆ ತುಂಬ ಇಷ್ಟ ಆಗೋ ವಿಷಯಗಳು ಏನು ಅಂದರೆ, ಶಂಕರ್ ಅವರ ಡೈರೆಕ್ಷನಲ್ಲಿ ತುಂಬ ಇಷ್ಟ ಆಗೋ ವಿಷಯ ಏನಪ್ಪ ಅಂದರೆ, ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ವಿಷಯನ ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅನಿಯನ್ ಅನ್ನೋ ಒಂದು ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಒಂದು ಥಾಟ್, ಅಂದರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್, ಅದನ್ನು ಒಬ್ಬ ಆಟೋ ಡ್ರೈವರ್ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ, ಆ ಸಿನಿಮಾ ಮಾಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಗೋ ವಿಷಯ ಅದು. ಆ್ಯಂಡ್ ಇವನ್ ಮುರುಘದಾಸ್ ಅವರು ಗಜನಿ ಸಿನಿಮಾ ಮಾಡಿದ್ರು. ಗಜನಿ ಅಂದರೆ ಶಾರ್ಟ್ ಟರ್ಮ್ ಮೆಮರಿ ಲಾಸ್, ಮೊಮೆಂಟೋಲ್ನ ನೋಡಿದ್ವಿ, ಆ ಒಂದು ಥಾಟ್ನ ಇಟ್ಕೊಂಡು ಗಜನಿ ಅನ್ನೋ ಸಿನಿಮಾ ಮಾಡಿದ್ರು. ಗಜನಿಲಿ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಅನ್ನೋ ಈ ಥಾಟ್ ಪ್ರತಿಯೊಬ್ಬರು ಅರ್ಥ ಆಗೋ ರೀತಿಯಲ್ಲಿ ಹೇಳೋದು. ನಾನು ಕೇಳ್ಕೊಳ್ಳೋದು ಅದೇ, ನೀವು ಯಾವುದೇ ಕತೆ ಮಾಡಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಮಾಡಿ. ನೀವು ಕತೆ ಬರೀಬೇಕಾದ್ರೆ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಸಿನಿಮಾ ಒಬ್ಬ ಆಟೋ ಡ್ರೈವರ್ ಅಂತ ಹಿಡಿದು ಒಬ್ಬ ಐ ಟಿ ಎಂಪ್ಲಾಯಿವರೆಗೂ ಎಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ಅವ್ರು ಎಲ್ರಿಗೂ ಎಂಜಾಯ್ ಮಾಡಬೇಕು, ಎಲ್ರಿಗೂ ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್, ರಾಜ್ಕುಮಾರ್ ಹಿರಾನಿ ಅವರು 3 Idiots, ಮುನ್ನಾ ಬೈ, ಈ ಎಲ್ಲ ಸಿನಿಮಾಗಳು ಸ್ಟೂಡೆಂಟ್ಸ್ ಇಷ್ಟಪಟ್ಟರು, ಆಟೋ ಡ್ರೈವರ್ಸ್ ಇಷ್ಟಪಟ್ಟರು, ಐ ಟಿ ಎಂಪ್ಲಾಯೀಸ್ ಇಷ್ಟಪಟ್ಟರು, ನಮ್ಮಂತ ಎಲ್ಲ ಹುಡುಗರು ಇಷ್ಟಪಟ್ಟರು. ಸೊ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಮಾಡ್ತಾರೆ, ಎಲ್ರಿಗೂ ಅರ್ಥ ಆಗುವಂಥ ಸಿನಿಮಾ ಮಾಡ್ತಾರೆ. ಸೊ ಅದು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ ಸಿನಿಮಾ ಕತೆ ಬರಿಬೇಕಾದ್ರೆ. ಅದಾದಮೇಲೆ ಇಮ್ಯಾಜಿನೇಷನ್ ಸ್ಟೋರಿ ವರ್ಸಸ್ ರಿಯಲ್ ಸ್ಟೋರಿ, ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಯಾಕಂದರೆ ಇಮ್ಯಾಜಿನ್ ಏನು ಬೇಕಾದ್ರು ಮಾಡ್ಬೋದು, 100 Anes ಅಂತ ಇಮ್ಯಾಜಿನ್ ಮಾಡ್ಬೋದು, 100 Sinha ಅಂತ ಇಮ್ಯಾಜಿನ್ ಮಾಡ್ಬೋದು, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ರಿಯಲಿಸ್ಟಿಕ್ ಸ್ಟೋರಿ ಅಂದರೆ ನಿಮ್ಮ ಲೈಫಲ್ಲಿ ಪ್ರತಿದಿನ ನಡೆಯುವಂಥ ಒಂದು ಪುಟಾಣಿ ಕಥೆನ ಇಟ್ಕೊಂಡು ಮಾಡ್ಬೋದು. ಸಾಕಷ್ಟು ಜನ ಕೇಳಿದರೆ ಡಿಫ್ರೆನ್ಸ್ ಏನು ಹಾಲಿವುಡ್ ಸಿನಿಮಾ
ಅಥವಾ ನಮ್ಮ ಭಾಷೆ ಸಿನಿಮಾಗೆ ಡಿಫ್ರೆನ್ಸ್ ಇಸ್ ಓನ್ಲಿ ಕಲ್ಚರಲ್ ಡಿಫ್ರೆನ್ಸ್, ಅದು ಬಿಟ್ಟರೆ ಯಾವ ಡಿಫ್ರೆನ್ಸು ಇಲ್ಲ. ಯಾಕಂದರೆ ಐ ಹ್ಯಾವ್ ರಿಯಲಿ ವರ್ಕ್ ವಿತ್ ಲಾಟ್ ಆಫ್ ಹಾಲಿವುಡ್ ಟೆಕ್ನಿಷಿಯನ್ಸ್ ಆಲ್ಸೋ. ಬೀರ್ಬಲ್ ಸಿನಿಮಾಗೆ ನಾವು ಹಾಲಿವುಡಿಂದ ವಿಜುವಲ್ ಎಫೆಕ್ಟ್ಸ್ ಮಾಡಿಸಿದ್ವಿ, ಹಾಲಿವುಡಿಂದ ಡಿ ಐ ಮಾಡಿಸಿದ್ವಿ. ಸೊ ಸಾಕಷ್ಟು ಜನ ಹಾಲಿವುಡ್ ಟೆಕ್ನಿಷಿಯನ್ಸ್ ಜೊತೆ ಕೂಡ ವರ್ಕ್ ಮಾಡಿದ್ದೀನಿ. ಹಾಗಾಗಿ ನನಗೆ ಕಂಡಂತೆ ಏಕೈಕ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಟ್ಸ್ ಓನ್ಲಿ ಒನ್ ಅಂಡ್ ಡಿಫ್ರೆನ್ಸ್, ದಟ್ ಈಸ್ ಕಲ್ಚರಲ್ ಡಿಫ್ರೆನ್ಸ್. ಯಾಕಂದರೆ ನಾವು ಸೇಮ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಅವ್ರೇನು ಕ್ಯಾಮ್ರಾ ಯೂಸ್ ಮಾಡ್ತೀವಿ ನಾವು ಅದೇ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಅವ್ರೇನು ಲೈಟ್ ಯೂಸ್ ಮಾಡ್ತಾರೆ ನಾವು ಅದೇ ಲೈಟ್ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಅವ್ರ ಯಾವ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಿದ್ರು ನಾವು ಅದೇ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡ್ತೀವಿ, ಅವ್ರ ಯಾವ ಸಾಫ್ಟ್ವೇರಲ್ಲಿ ಕಲರ್ ಗ್ರೇಡಿಂಗ್ ಮಾಡಿದ್ರು ನಾವು ಅದೇ ಸಾಫ್ಟ್ವೇರ್ ಕಲರ್ ಗ್ರೇಡಿಂಗ್ ಮಾಡ್ತೀವಿ. ಬಟ್ ಕಲ್ಚರಲ್ ಡಿಫ್ರೆನ್ಸ್ ಇಸ್ ಹ್ಯೂಜ್. ಸೊ ಅವ್ರ ಕಲ್ಚರಲ್ ಡಿಫ್ರೆನ್ಸ್ ಬೇರೆ, ನಮ್ಮ ಕಲ್ಚರಲ್ ಡಿಫ್ರೆನ್ಸ್ ಬೇರೆ, ಅದು ಒಂದೇ ಡಿಫ್ರೆನ್ಸ್. ಅಫ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಅವರ್ ಲೈಟಿಂಗ್ ಪ್ಯಾಟರ್ನ್ ಇಂದ ನಾವು ಇನ್ನೂ ಕಲಿಬೇಕಾದ್ರೆ ಸಾಕಷ್ಟು ಇದೆ. ಸೊ ಅದನ್ನ ಇನ್ನು ತುಂಬ ಜನ ಈಗ ಬರ್ತಾರೋ ಹುಡುಗರು ಅಂತೂ ಅದ್ಭುತವಾಗಿ ಲೈಟಿಂಗ್ ಮಾಡ್ತಾ ಇದಾರೆ, ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡ್ತಾ ಇದಾರೆ. ಸೊ ಹಾಗಾಗಿ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಇಂಪ್ರೂವ್. ಸೊ ಮೊಬೈಲ್ ಫಿಲ್ಮ್ ಮೇಕಿಂಗ್, ಯೆಸ್ ಯು ಕ್ಯಾನ್ ಮೇಕ್ ಅ ಫಿಲ್ಮ್ ಯೂಸಿಂಗ್ ಯುವರ್ ಮೊಬೈಲ್ ಫೋನ್. ಏಕೆಂದರೆ ನಾ ಹೇಳಿದ್ರೆ ಆವಾಗಲೇ ಹಂಗರ್ ಇದೆ ಅಂದರೆ ನೀವು ಯಾವ್ದ್ರಲ್ಲಿ ಬೇಕೋ ಶೂಟ್ ಮಾಡ್ಬೋದು, ಮೊಬೈಲಲ್ಲಿ ಬೇಕೋ ಶೂಟ್ ಮಾಡ್ಬೋದು, ಪುಟಾಣಿ ಕ್ಯಾಮ್ರಾದಲ್ಲಿ ಡಿ ಎಸ್ ಎಲ್ ಆರ್ ಬೇಕೋ ಶೂಟ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಕೀಪ್ ಎಕ್ಸ್ಪೆರಿಮೆಂಟಿಂಗ್. ದಿ ಬೆಸ್ಟ್ ವೇ ಟು ಲರ್ನ್ ಫಿಲ್ಮ್ ಮೇಕಿಂಗ್ ಈಸ್ ಶೂಟ್, ಎಡಿಟ್, ಫೇಲ್ ಮಿಸರಬಲಿ, ದೆನ್ ಅಗೇನ್ ಶೂಟ್, ಎಡಿಟ್, ದೆನ್ ಲರ್ನ್, ದೆನ್ ಸಕ್ಸೀಡ್. ಸೊ ದಿಸ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್. ನೀವು ಕಲ್ತ್ಕೊಂಡಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಸೊ ಇಸ್ ಇಟ್ ನೆಸೆಸರಿ ಫಿಲ್ಮ್ ಮೇಕರ್ ಶುಡ್ ಕೀಪ್ ಕರೆಂಟ್ ಟ್ರೆಂಡ್ ಆಫ್ ಫಿಲಮ್ಸ್ ಆನ್ ನ್ಯೂ ವೇವ್ ಇನ್ ದಿ ಇಂಡಸ್ಟ್ರಿ ಅಂಡ್ ಲೈಕ್ ಅಕಾರ್ಡಿಂಗ್ಲಿ ಎಕನಾಮಿಕ್ ರೀಸನ್? ಸಿ, ಎಕನಾಮಿಕ್ ರೀಸನ್ಸ್ ಅನ್ನೋದು ಸೆಕೆಂಡ್ರಿ. ನಿಮ್ಗೆ ಫಸ್ಟ್ ನಿಮಗೆ ಏನು ಬೇಕೋ ಅದು ಮಾಡಬೇಕು. ಟ್ರೆಂಡ್, ನಾವು ಮಾಡೋ ಟ್ರೆಂಡು ಏನು ಟ್ರೆಂಡ್ ಇದೆ ಅನ್ನೋದು ಮುಖ್ಯ ಅಲ್ಲ, ನಾವು ಮಾಡೋದೇ ಟ್ರೆಂಡ್ ಆಗಿರುತ್ತೆ. ನಾವು ಎಲ್ಲ ಫಿಲ್ಮ್ ಮೇಕರ್ಸ್ ಏನು ಯೋಚನೆ ಮಾಡ್ತೀವಿ, ನಾವು ಏನು ಟ್ರೆಂಡ್ನ ಕ್ರಿಯೇಟ್ ಮಾಡ್ತೀವೋ ಅದೇ ಟ್ರೆಂಡ್. ಯು ಹ್ಯಾವ್ ಟು, ಇಫ್ ಯು ಆರ್ ವಿಲಿಂಗ್ ಟು ಸ್ವಿಮ್ ಅಕ್ರಾಸ್ ದಿ ವೇವ್, ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಯಾಕೆಂದರೆ ಇದ್ರೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಯಾವ ರೂಲೂ ಇಲ್ಲ. ಹೆಂಗೆ ಬೇಕಾದ್ರೂ ಮಾಡ್ಬೋದು ನಿಮಗೆ, ಬಟ್ ಆ ಕಾನ್ಫಿಡೆನ್ಸಲ್ಲಿ ಮಾಡಿ. ನಾನು ಮಾಡಿದೆ ಬಟ್ ನಿಮ್ಮ ಮಗನ ಯಾವನು ಮಾಡೋಕ್ಕಲ್ಲ ಆ ಥರ ಸಿನಿಮಾ, ಆ ಥರ ಸಿನಿಮಾ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲೇ ಮಾಡಿ. ಅವಾಗ ಮಾತ್ರ ಒಂದು ಅದ್ಭುತವಾದ ಸಿನಿಮಾ ಮಾಡೋಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟು, ಸ್ಟೋರಿ ಬರೆಯುವಾಗ ಕಾಮಿಡಿ ಫೈಟ್ ಮೊದಲೇ ಆ್ಯಡ್ ಮಾಡಬೇಕಾ ಇಲ್ಲ ಆಮೇಲೆ ಆ್ಯಡ್ ಮಾಡಬೇಕಾ? ಇಲ್ಲ, ಖಂಡಿತವಾಗಲೂ ಇಲ್ಲ. ದಯವಿಟ್ಟು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಟೋರಿ ಬರಿಬೇಕಾದ್ರೆ ಸಿನಿಮಾಗೆ ಕತೆಗೆ ಬೇಕಿದ್ರೆ ಮಾತ್ರ ಬರೀರಿ ಫೈಟು ಅಥವಾ ಕಾಮಿಡಿ ಸೀಕ್ವೆನ್ಸು. ಯಾಕೆಂದರೆ ನಿಮಗೆ ಇವಾಗ ಒಂದು ಸಿಂಗಲ್ ಲೈನ್ ಆರ್ಡರ್ ಅಂತ ಹೇಳಿದ್ನಲ್ಲ, ಆವಾಗಲೇ ಒಂದು 50 ಸೀನ್ ಬರ್ತಿರ್ತೀರ ಅಂದ್ಕೊಳ್ಳಿ. ಈ 50 ಸೀನಲ್ಲಿ ಪ್ರತಿಯೊಂದು ಸೀನ್ಗೆ ನೆಸೆಸಿಟಿ ಇದೆಯಾ ಇಲ್ವಾ, ವಾಟ್ ಇಸ್ ದಿ ನೆಸೆಸಿಟಿ ಆಫ್ ದಿಸ್ ಸೀನ್ ಇನ್ ದಿ ಹೋಲ್ ಸ್ಟೋರಿ ಅಂತ ಬರ್ಕೊಂಡು ಹೋಗಿ. ಯಾವ್ದಾದ್ರು ಒಂದು ಸೀನ್ಗೆ ನೆಸೆಸಿಟಿ ಇಲ್ಲ, ಆ ಸೀನ್ ತೆಗೆದ್ರು ಕತೆ ಮುಂದಕ್ಕೆ ಹೋಗುತ್ತೆ ಅಂದರೆ ದಯವಿಟ್ಟು ಆ ಸೀನ್ನ ಕಿತ್ತು ಬಿಸಾಕಿ. ಹೆಂಗಿರ್ಬೇಕಂದ್ರೆ ಸ್ಟಿಚ್ ಮಾಡ್ದಂಗೆ ಇರಬೇಕು, ಒಂದು ಇಟ್ಕೆ ಕಲ್ಲನ್ನ ಜೋಡಿಸ್ದಂಗೆ ಇರಬೇಕು. ನಿಮ್ಮ ಕತೆ ಒಂದು ಕಲ್ ತೆಗೆದು ಇಡೀ ಬಿಲ್ಡಿಂಗ್ ಬಿದೋಗೋ ಥರ ಆ ಲೆವೆಲಲ್ಲಿ ಇರಬೇಕು ನಿಮ್ಮ ಕತೆ. ಸೊ ಪ್ರತಿಯೊಂದು ಸೀನು ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ಆ ಸೀನ್ನ ಇಡಿ, ಇಲ್ಲಾಂದರೆ ದಯವಿಟ್ಟು ಬರೆಯಕ್ಕೆ ಹೋಗ್ಬಿಡಿ. ಶ್ರೀನಿವಾಸ ಕಲ್ಯಾಣ ಬಜೆಟ್ 45 ಲ್ಯಾಕ್ಸ್, ಹೌದು, ಅದನ್ನ ಹೆಂಗೆ ಮಾಡಿದ್ವಿ ಆ 45 ಲಕ್ಷದಲ್ಲಿ ಅಂತ ಕೂಡ ಹೇಳ್ತೀನಿ. ಬಿಕಾಸ್ ಜಸ್ಟ್ ಆಫ್ಟರ್ ಟೋಪಿವಾಲಾ ಬಜೆಟ್ ಒಂದು 5 ಕೋಟಿ ಆಗಿತ್ತು. ಸೊ ಅದರದ್ದು ಒಂದು ಸಾಂಗ್ ಬಜೆಟ್, 50 ಲಕ್ಷ ಆ್ಯಕ್ಚುಲ್ ಆಗಿ ಸಾಂಗ್ ಬಜೆಟೇ ನಮ್ಮ ಶ್ರೀನಿವಾಸ ಕಲ್ಯಾಣ ಇಡೀ ಸಿನಿಮಾ ಬಜೆಟ್ ಆಗಿತ್ತು. ಸೊ ಅದನ್ನ ಹೆಂಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ಫಿಲ್ಮ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಫಸ್ಟ್ ಪ್ಲಾನ್ ಯುವರ್ ಬಜೆಟ್ ದೆನ್ ರೈಟ್ ಯುವರ್ ಸ್ಕ್ರಿಪ್ಟ್. ಯು ಕ್ಯಾನ್ ಡೂ ಬೋತ್ ವೇಸ್. ಅಂದರೆ ಇವಾಗ ನಿಮ್ಗೆ ಆಗಲೇ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರೊಂದು ಬಜೆಟ್ ಕೊಟ್ಟಿರ್ತಾರೆ 1 ಕೋಟಿ, ನಾನು ಸಿನಿಮಾ ಮಾಡ್ಕೊಡಪ್ಪ ಅಂತ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಬಜೆಟ್ನ ಇಟ್ಕೊಂಡು ಕತೆ ಮಾಡ್ತೀನಿ. ಎರಡನೇ ರೀತಿ ಹೆಂಗೆ ಮಾಡೋದು ಅಂತ, ನೀವು ನಿಮ್ಮ ವೈಡ್ ಇಮ್ಯಾಜಿನೇಷನ್ ಒಂದು ಅದ್ಭುತವಾದ ಕತೆ ಮಾಡ್ತೀರಿ, ಅದಕ್ಕೆ ಬಜೆಟ್ ಪ್ಲಾನಿಂಗ್ ಮಾಡ್ತೀರಿ. ಸೊ ಇಟ್ ವರ್ಕ್ಸ್ ಬೋತ್ ವೇಸ್. ಸೊ ವಾಟ್ ಎವರ್ ವರ್ಕ್ಸ್ ಫಾರ್ ಯು ಡೂ ಇಟ್. ಯಾವಾಗಲೂ ಇಷ್ಟರಲ್ಲೇ ಮಾಡಬೇಕು ಅಷ್ಟರಲ್ಲಿ ಮಾಡಿ, ಬರೀತೀರಾ ದೊಡ್ಡದಾಗಿ ಬರೀರಿ, ಆಮೇಲೆ ಅದನ್ನ ಹೆಂಗೆ ಚಿಕ್ಕ ಬಜೆಟ್ ಅದು ಮಾಡೋದು ಅಂತ ಯೋಚನೆ ಮಾಡೋಣ. ಯಾಕಂದರೆ ಹೇಳೋಕ್ಕಾಗಲ್ಲ, ನಿಮ್ಗೆ ಅಂತ ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ರೂ ಸಿಗ್ಬೋದು, ಅವಾಗ ನೀವು ಆ ದೊಡ್ಡ ಸಿನಿಮಾ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ನೆವರ್ ಎವರ್ ಲಿಮಿಟ್ ಯುವರ್ ಇಮ್ಯಾಜಿನೇಷನ್. ಸೊ ಅದಾದ ಮೇಲೆ ಬಜೆಟ್ ಎರಡು ಥರ ಮಾಡ್ಬೋದು, ಒಂದು ಸ್ಕ್ರೀನ್ ಪ್ಲೇ ಮಾಡಿದ ಮೇಲೆ ಆ್ಯಂಡ್ ಮುಂಚೆ. ಓಕೆ, ಸೊ ಈಗ ಓಕೆ ಫೈನ್, ಇವತ್ತಿನ ಈ ಫಿಲ್ಮ್ ವರ್ಕ್ಶಾಪ್ನ ಎಂಡ್ ಮಾಡ್ತೇನೆ. ಹೋಪ್ ನಿಮಗೆ ಹೆಲ್ಪ್ ಆಗಿರ್ಬೋದು ಈ ಫಿಲ್ಮ್ ವರ್ಕ್ಶಾಪಿಂದ. ಆ್ಯಂಡ್ ಇವತ್ತಿನ ಅಸೈನ್ಮೆಂಟ್ ಏನಪ್ಪ ಅಂದರೆ, 3 ಪಾಯಿಂಟಲ್ಲಿ ಒಂದು ಕತೆ ಹೇಳಬೇಕು, ಅಂದರೆ ಒಂದು ಕತೆ ಬರೀಬೇಕು. ನಾನು ಆಗಲೇ ಹೇಳಿದಲ್ಲ, ಓಪನಿಂಗು, ಮಿಡಲು, ಎಂಡಿಂಗು. ಸೊ ಈ 3 ಪಾಯಿಂಟಲ್ಲಿ ಒಂದು ಕತೆನ ಬರೆದು ನನಗೆ ಇನ್ಬಾಕ್ಸ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಆ ಕತೆ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನಾಳೆ. ಫಾರ್ ಎಕ್ಸಾಂಪಲ್, ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇದ್ದ, ಅವನು ಹಿಂಗಿದ್ದ ಹಂಗಿದ್ದ ಹಂಗೆ ಮಾಡ್ದ.
ಸೊ ಎರಡನೇ ಪಾಯಿಂಟ್ ಹಿಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು, ಹಿಂಗೆ ಮಾಡಿದ್ರೆ ಹಿಂಗಾಯ್ತು, ಲಾಸ್ಟಲ್ಲಿ ಏನಾಯಿತು ಅನ್ನೋದು ಕತೆ. ಸೊ ಮೂರು ಪಾಯಿಂಟಲ್ಲಿ ಒಂದು ಕತೆನ ಬರೆದು ನನಗೆ ಇನ್ಬಾಕ್ಸ್ ಮಾಡಿ, ದಟ್ ಈಸ್ ಟುಡೇಸ್ ಅಸೈನ್ಮೆಂಟ್. ನಾಳೆ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಬೇರೆ ಎಲ್ಲ ಜಾನರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸಮಯದ ಕಡಿವಾಣ ಇರೋದ್ರಿಂದ ಸೊ ಇಲ್ಲಿಗೆ ನನ್ನ ವರ್ಕ್ಶಾಪ್ನ ಇವತ್ತಿನ ವರ್ಕ್ಶಾಪ್ ಕತೆ ಹೆಂಗೆ ಮಾಡೋದು ಅನ್ನೋ ಒಂದು ಪುಟಾಣಿ ಚಿಕ್ಕದಾಗಿ ಚಿಕ್ಕದಾಗಿ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ, ಆ ವರ್ಕ್ಶಾಪ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ, ಸ್ಟೇ ಸೇಫ್, ಸ್ಟೇ ಅಟ್ ಹೋಮ್, ಬಾಯ್, ಗುಡ್ ಈವ್ನಿಂಗ್.